ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಸ್ ಇವತ್ತು ನಾವು ಶುಂಠಿ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕ್ರಮದ ಬಗ್ಗೆ ವಿಧಾನದ ಬಗ್ಗೆ ಒಂದು ಪ್ರೋಸೆಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಖಂಡಿತ ಈ ಪ್ರೋಸೆಸ್ ಅನ್ನ ಮಾಡಿ ಪ್ರಕೃತಿಯ ಸಹಕಾರ ನಮಗಿತ್ತು ಅಂತಂದ್ರೆ ಖಂಡಿತ ನಾವು ಅದ್ಭುತವಾದಂತಹ ಒಂದು ಎಕರೆಯಲ್ಲಿ ಮಿನಿಮಮ್ ಎಂಟರಿಂದ ಹತ್ತು ತನಕ ಹತ್ತು ಟನ್ ತನಕ ಅದ್ಭುತವಾದಂಥ ಇಳುವರಿಯನ್ನು ತಗೋಬೋದು ಪ್ರೈಸ್ ಕೂಡ ನಿಮಗೆ ಸಹಕಾರವಾಗಿತ್ತು ಅಂತಂದ್ರೆ ಖಂಡಿತವಾಗ್ಲಿ ಇಪ್ಪತ್ತು ಲಕ್ಷ ತನಕ ಆದಾಯ ಮಾಡಿಕೊಳ್ಳುವಂತ ಒಂದು ಅದ್ಭುತವಾದಂಥ ಒಂದು ಕಮರ್ಷಿಯಲ್ ಕ್ರಾಪ್ ಅಂದರೆ ಈ ಒಂದು ಶುಂಠಿ ಸೊ ಇಲ್ಲಿ ನೀರಿನ ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ಕೀಟ ಮತ್ತು ರೋಗದ ನಿರ್ವಹಣೆ ಸೊ ಎಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ ಎಲ್ಲದೂ ತುಂಬಾ ಇಂಪಾರ್ಟೆಂಟ್ ಸೊ ಇವತ್ತು ನಾವು ತಿಳ್ಕೊಳಕ್ಕೆ ಹೊರಟಿರುವಂತದ್ದು ಈ ತರಬೇತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಓಕೆ ಮೊದಲನೇದಾಗಿ ಟ್ರೀಟ್ಮೆಂಟ್ ಸೊ ಬೀಜೋಪಚಾರವನ್ನ ಹೇಗ್ ಮಾಡುವಂಥದ್ದು ಓಕೆ ಸೊ ನೀವು ಶುಂಠಿ ಬೀಜವನ್ನ ಸೂಕ್ತವಾದಂಥ ಆರೋಗ್ಯವಾದಂಥ ಶುಂಠಿ ಬೀಜವನ್ನ ಆಯ್ಕೆ ಮಾಡ್ಕೊಂಡು ತಂದ ಮೇಲೆ ಸೊ ನೀವು ಅದನ್ನ ಬೀಜೋಪಚಾರ ಮಾಡಬೇಕಾಗತ್ತೆ ಇಲ್ಲಿ ನೀವು ಮೊದಲನೇ ಪ್ರೋಸೆಸ್ ಬೀಜೋಪಚಾರದಲ್ಲಿ ಎರಡು ಪ್ರೋಸೆಸ್ ಇದೆ ಮೊದಲನೇ ಪ್ರೋಸೆಸ್ ಏನು ಅಂತಂದ್ರೆ ನೀವು ಇದನ್ನ ಕೆಲವು ಬಿತ್ತನೆ ಮಾಡೋದಕ್ಕಿಂತ ಕೆಲವು ದಿನಗಳ ಮುಂಚಿತವಾಗಿ ನೀವು ಇದನ್ನ ಮಾಡ್ಕೋಬೇಕಾಗತ್ತೆ ಮ್ಯಾಂಕೋಝೆಬ್ ಎಂ ಫಾರ್ಟಿ ಫೈವ್ ಅಂತ ಒಂದು ಫಂಗಿಸೈಡ್ ಬರುತ್ತೆ ಒಂದು ಲೀಟರ್ ನೀರಿಗೆ ಮೂರು ಗ್ರಾಮ್ ಹಂಗೆ ಬಳಸ್ಕೋಬಹುದು ಅಥವಾ ಅದಿಲ್ಲ ಅಂದ್ರೆ ಕಾಪರ್ ಕ್ಲೋರೈಡ್ ಸಿ ಒ ಸಿ ಅಂತ ಒಂದು ಫಂಗಿಸೈಡ್ ಬರುತ್ತೆ ಇದನ್ನ ತ್ರೀ ಗ್ರಾಮ್ ಪರ್ ಲೀಟರ್ ಇದೆರಡರಲ್ಲಿ ಯಾವ್ದಾದ್ರು ಒಂದು ಫಂಗಿಸೈಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹೇಳಿರೋ ಡೋಸೇಜ್ ಅನ್ನ ನೀವು ಎಷ್ಟು ನೀರು ತಗೊಳ್ತೀರೋ ಅಷ್ಟು ನೀರಿಗೆ ಇದನ್ನ ಹಾಕಬೇಕು ಆ ಡೋಸೇಜ್ ಪ್ರಕಾರ ನೆಕ್ಸ್ಟ್ ನಮ್ಮ ಮೋದಿಕೇರ್ ಸಂಸ್ಥೆಯ ಆಕ್ಟಿವ್ ಮ್ಯಾಕ್ಸ್ ಏನಿದೆ ಒಂದು ಲೀಟರ್ ನೀರಿಗೆ ಎರಡು ಎಂ ಎಲ್ ಈ ರೀತಿ ಹಾಕೊಳ್ಳಿ ಮತ್ತೆ ಆಕ್ಟಿವ್ ಏಟಿ ಏನಿದೆ ಸೊ ಒಂದು ಲೀಟರ್ ನೀರಿಗೆ ಝೀರೋ ಪಾಯಿಂಟ್ ತ್ರೀ ಎಂ ಎಲ್ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರೆ ಸಾಕು ಆಕ್ಟಿವ್ ಏಟಿಯನ್ನ ಓಕೆ ಸೊ ಇದು ಮೊದಲನೇ ಪ್ರೋಸೆಸ್ ಬೀಜೋಪಚಾರಕ್ಕೆ ಎರಡು ತರದ ಫಂಗಿಸೈಡ್ ಇದೆ ಇದ್ರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೋಬೇಕು ಜೊತೆಗೆ ಒಂದು ಆಕ್ಟಿವ್ ಮ್ಯಾಕ್ಸ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮ್ಯುಲೆಂಟ್ ಜೊತೆಗೆ ಒಂದು ಆಕ್ಟಿವ್ ಏಟಿ ಸೊ ನಾವು ಕೊಟ್ಟಿರುವಂತಹ ಸಿ ಟ್ರೀಟ್ಮೆಂಟ್ಗೆ ಬಳಸಿರುವಂತಹ ಔಷಧಿಗಳೇನಾದ್ರೆ ನೀಟಾಗಿ ಶುಂಠಿಗೆ ಅಂಟ್ಕೊಳ್ಳಿ ನೀಟಾಗಿ ಅದಕ್ಕೆ ಸ್ಟಿಕ್ ಆನ್ ಆಗಲಿ ಅಂತ ಹೇಳಿ ಸೊ ಆಕ್ಟಿವ್ ಏಟಿ ಅನ್ನ ಕೊಡುವಂಥ ನೀಟಾಗಿ ಅಬ್ಸಾರ್ಬ್ಷನ್ ಆಗಲಿ ಅಂತ ಹೇಳಿ ಓಕೆ ಸೊ ಮೊದಲನೇ ಪ್ರೊಸೆಸ್ ಇದು ಸೊ ಈ ಪ್ರೊಸೆಸ್ ಏನಿದೆ ಇದರಲ್ಲಿ ಶುಂಠಿ ಬೀಜವನ್ನ ಈ ದ್ರಾವಣದಲ್ಲಿ ಮೂವತ್ತು ನಿಮಿಷಗಳ ಕಾಲ ಬಿಡಬೇಕು ನಂತರ ಏನ್ ಮಾಡಬೇಕು ಸೊ ತ್ರೀ ಟು ಫೋರ್ ಅವರ್ಸ್ ನೆರಳಿನಲ್ಲಿ ಒಣಗಲು ಬಿಡಬೇಕು ಮೂರರಿಂದ ನಾಲ್ಕು ಗಂಟೆ ಸೊ ಡ್ರೈ ಅದನ್ನ ನೆರಳಲ್ಲಿ ಮತ್ತೆ ತುಂಬಾ ಬಿಸಿಲಲ್ಲಿ ಆಗಿಲ್ಲ ನೆರಳಲ್ಲಿ ಅದನ್ನ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಸೊ ಇದು ಮೊದಲನೇ ಪ್ರೋಸೆಸ್ ಇದಾದ ನೆಕ್ಸ್ಟ್ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತಂದ್ರೆ ನಮಗೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಕೆಲವೊಂದು ಬರುತ್ತೆ ಟ್ರೈಕೋಡರ್ಮಾ ಸುಡೋಮೊನೋಸ್ ಇದೆಲ್ಲದೂ ಕೂಡ ನಮಗೆ ಸಿಗುವಂಥದ್ದು ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಶುಂಠಿಯನ್ನ ಇದರೊಟ್ಟಿಗೆ ನಾವು ಬೀಜೋಪಚಾರವನ್ನ ಮಾಡಬೇಕಾಗತ್ತೆ ಓಕೆ ಸೊ ನೀವು ಒಂದು ಎಕರೆಗೆ ಆ ಟ್ರೈಕೋಡರ್ಮಾ ಮತ್ತೆ ಸುಡೋಮೊನೋಸ್ ಎಷ್ಟು ತಗೋಬೇಕು ಅಂತಂದ್ರೆ ನಿಮಗೆ ಪೌಡರ್ ಫಾರ್ಮಲ್ ಸಿಕ್ಕರೆ ಸೊ ನಾಲ್ಕು ಕೆ ಜಿ ಪರ್ ಎಕರ್ ಸುಡೋಮೊನೋಸ್ ನಾಲ್ಕು ಕೆ ಜಿ ಪರ್ ಎಕರ್ ಓಕೆನಾ ಸೊ ಇದನ್ನು ಕೂಡ ನೀವು ನೀರಲ್ಲೇ ಮಿಶ್ರಣ ಮಾಡಿಬಿಟ್ಟು ಸಂಪೂರ್ಣವಾಗಿ ಶುಂಠಿಯಲ್ಲಿ ಅದ್ ಅದ್ಬಿಟ್ಟು ನಂತರ ತೆಗೆಯುವಂತ ನಂತರ ಮತ್ತೆ ನೀವು ಡ್ರೈ ಮಾಡ್ತೀರಾ ಆಮೇಲೆ ನೀವು ಬಿತ್ತನೆಗೆ ನಿಮ್ದು ಬಿತ್ತನೆ ಯಾವತ್ತಿರುತ್ತೋ ಅವತ್ತು ನೀವು ಬಳಸ್ಕೊಳ್ತೀರಾ ಓಕೆನಾ ನಿಮಗೆ ಪೌಡರ್ ರೂಪದಲ್ಲಿರುವಂತಹ ಟ್ರೈಕೋಡರ್ಮಾ ಅಥವಾ ಸುಡೋಮೋನೋಸ್ ಎರಡು ಎರಡು ಬಳಸ್ಬೇಕಿಲ್ಲಿ ಟ್ರೈಕೋಡರ್ಮಾ ಮತ್ತೆ ಸುಡೊಮೋನೋಸ್ ಸಿಕ್ಕರೆ ನಾಲ್ಕ್ ಕೆಜಿ ಜಿ ನಾಲ್ಕ್ ಕೆಜಿ ತಗೊಳ್ಳಿ ಒಂದ್ ಎಕರೆಗೆ ನೀವೆಷ್ಟು ಬಿತ್ತನೆ ಮಾಡ್ತೀರೋ ಅದಕ್ಕೆ ಇನ್ ಕೇಸ್ ನಿಮಗೆ ಲಿಕ್ವಿಡ್ ಫಾರ್ಮಲ್ ಇರೋ ಸಿಕ್ಕರೆ ಇನ್ನೂರು ಲೀಟರ್ ಅಷ್ಟು ನೀರ್ ನೀವು ತಗೊಂಡ್ರೆ ಅದಕ್ಕೆ ಒಂದು ಲೀಟರ್ ಅಷ್ಟು ಟ್ರೈಕೋಡರ್ಮ ಮತ್ತೆ ಒಂದು ಲೀಟರ್ ಅಷ್ಟು ಸುಡೋಮೋನೋಸ್ ಅನ್ನ ನೀವು ಹಾಕೊಂಡು ಬೀಜೋಪಚಾರವನ್ನ ಮಾಡಬೇಕಾಗತ್ತೆ ಓಕೆ ಸೊ ಪೌಡರ್ ಫಾರ್ಮಲ್ ಸಿಕ್ಕಾಗ ನಾಲ್ಕು ಕೆ ಜಿ ನಾಲ್ಕ್ ಕೆ ಜಿ ಒಂದು ಎಕರೆಗೆ ನೀವು ಎಷ್ಟು ಶುಂಠಿ ತಗೊಳ್ತೀರಾ ಅಷ್ಟಕ್ಕೆ ಅದನ್ನು ಕೂಡ ನೀರಲ್ಲೇ ಮಿಕ್ಸ್ ಮಾಡ್ತೀರಾ ಸೊ ನೀರ್ ನೀವು ಪ್ರಮಾಣ ನೀರಿನ ಪ್ರಮಾಣ ನೀವು ಎಷ್ಟು ತಗೊಳ್ತೀರಾ ಅಷ್ಟು ಇಲ್ಲ ಸರ್ ನಮಗೆ ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಸ್ ಲಿಕ್ವಿಡ್ ಇರೋದು ಸಿಕ್ಬಿಟ್ಟಿದೆ ಅಂದಾಗ ಏನ್ ಮಾಡ್ಬೇಕು ಇನ್ನೂರು ಲೀಟರ್ ನೀವೇನಾದರೂ ನೀರು ತಗೊಂಡ್ರೆ ಅದಕ್ಕೆ ಒಂದು ಲೀಟರ್ ಅಷ್ಟು ಟ್ರೈಕೋಡರ್ಮಾ ಒಂದು ಲೀಟರ್ ಅಷ್ಟು ಸುಡೋಮೋನಸ್ ಹಾಕೊಂಡು ಸೊ ಬೀಜೋಪಚಾರವನ್ನ ಮಾಡುವಂಥದ್ದು ಸೊ ಮತ್ತೆ ಅದನ್ನ ಏನ್ ಮಾಡ್ಬೇಕು ಡ್ರೈ ಮಾಡ್ತೀವಿ ಆಮೇಲೆ ಬಿತ್ತನೆ ದಿನ ಅದನ್ನ ಬಿತ್ತನೆ ಮಾಡುವಂಥದ್ದು ಓಕೆ ಸೊ ಬೀಜೋಪಚಾರದಲ್ಲಿ ಇದೆರಡೂ ಪ್ರೋಸೆಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಓಕೆ ಸೊ ಅನೇಕ ರೀತಿಯ ರೋಗಗಳನ್ನ ನಾವು ತಡೆ ಹಿಡಿಬಹುದು ನೋಡಿ ಇದೆಲ್ಲದು ಹೇಗೆ ಅಂತಂದ್ರೆ ಪ್ರಿವೆಂಟಿವ್ ಇದೆಲ್ಲದು ಕೂಡ ಅಂದ್ರೆ ಮುಂದೆ ಏನೋ ದೊಡ್ಡದಾಗಿ ಆಗಿ ಮುಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಹಂತಕ್ಕೆ ಹೋದ್ರು ಕೂಡ ಕೆಲವೊಂದ್ಸಲ ರೋಗಗಳು ಕಂಟ್ರೋಲ್ ಆಗಲ್ಲ ಸೊ ಆ ಹಂತಕ್ಕೆ ಹೋಗ್ಬಾರ್ದು ಅಂದ್ರೆ ಸೊ ನಾವು ಪ್ರಿವೆಂಟಿವ್ ಆಗಿ ರೋಗವನ್ನ ಬರದನ್ನ ತಡಿಬೇಕು ಅಂದ್ರೆ ಇವೆಲ್ಲವನ್ನು ಕೂಡ ಮಾಡ್ಕೊಂಡಾಗ ತುಂಬಾ ಚೆನ್ನಾಗ್ ಆಗುತ್ತೆ ನೆಕ್ಸ್ಟ್ ಶುಂಠಿ ಬಿತ್ತನೆ ಪೂರ್ವದಲ್ಲಿ ಗೊಬ್ಬರಗಳು ಏನೇನು ಕೊಡಬೇಕು ಅಂದ್ರೆ ಈಗ ಕಡೆ ಬೀಜೋಪಚಾರ ನಿಮ್ ರೆಡಿ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಭೂಮಿ ಸಿದ್ಧತೆ ಆಗ್ತಾ ಇರ್ತದಲ್ಲ ಶುಂಠಿ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಗೊಬ್ಬರಗಳು ಕೊಡಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಕೆಲವು ತಿಂಗಳುಗಳ ಮುಂಚೆ ನೀವು ಬೇಕಾದ್ರೆ ಹಸಿರೆಲೆ ಗೊಬ್ಬರಗಳು ಅಂತ ನಾವ್ ಇಷ್ಟು ದಿನ ತರಬೇತಿಯಲ್ಲಿ ಏನ್ ಮಾತಾಡಿದ್ವಿ ಹಸಿರೆಲೆ ಗೊಬ್ಬರಗಳನ್ನ ನೀವು ಬೇಕಾದ್ರೆ ಮಾಡ್ಕೋಬಹುದು ಅದ್ರಿಂದನೂ ಅನೇಕ ಪೋಷಕಾಂಶಗಳು ಏನ್ ಮಣ್ಣಲ್ಲಿ ಲಾಸ್ ಆಗಿರುತ್ತೆ ಅದು ವಾಪಸ್ ಮಣ್ಣಿಗೆ ಸಿಗುತ್ತೆ ಸೊ ನೀವು ಅದು ಒಂದು ಪ್ರೋಸೆಸ್ ಮಾಡಬಹುದು ನೆಕ್ಸ್ಟ್ ಇದೆಲ್ಲದೂ ಕೂಡ ಬಿತ್ತನೆ ಪೂರ್ವವಾಗಿ ಮುಂಚಿತವಾಗಿ ಮಾಡ್ಬೇಕಾಗಿರುವಂತದ್ದು ಒಂದು ಎಕರೆಗೆ ಹತ್ತು ಟನ್ ಹತ್ತತ್ರ ಹತ್ತರಿಂದ ಹನ್ನೆರಡು ಟನ್ ಅಷ್ಟು ನಾವು ಸಾವಯವ ಗೊಬ್ಬರವನ್ನ ಕೊಡಬೇಕಾಗತ್ತೆ ಇಲ್ಲಿ ಕೊಟ್ಟಿಗೆ ಗೊಬ್ಬರವನ್ನಾದ್ರೂ ಕೊಡಬಹುದು ಕಾಂಪೋಸ್ಟ್ ಗೊಬ್ಬರವನ್ನಾದ್ರೂ ಕೊಡಬಹುದು ಅಥವಾ ನಿಮ್ಮ ಭಾಗದಲ್ಲಿ ಯಾವ ಸಾವಯವ ಗೊಬ್ಬರ ಸಿಗ್ತದೆ ನಿಮ್ಮ ಭೂಮಿಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅದನ್ನ ನೋಡಿಕೊಂಡು ನೀವು ಕೊಡಬಹುದು ಓಕೆ ಹತ್ತರಿಂದ ಹನ್ನೆರಡು ಟನ್ ಅಷ್ಟು ಸಜೆಷನ್ ಮಾಡಿರುವಂಥದ್ದು ಓಕೆ ನೆಕ್ಸ್ಟ್ ಒಂದು ಎಕರೆಗೆ ಜೊತೆಗೆ ಬೇವಿನ ಪುಡಿಯನ್ನ ಬಳಸುವಂಥದ್ದು ತುಂಬಾ ತುಂಬಾ ಸೂಕ್ತವಾಗಿರ್ತದೆ ಯಾಕೆ ಅಂತಂದ್ರೆ ನೀವು ಶುಂಠಿ ಬಿತ್ತನೆ ಮಾಡಿದಾಗ ಅನೇಕ ಆ ಒಂದು ಶುಂಠಿ ಬೀಜ ಏನಿರುತ್ತೆ ಸೊ ಅದನ್ನ ನಾಶ ಮಾಡ್ಲಿಕ್ಕೆ ಅಂತ ಹೇಳಿ ಮಣ್ಣಿನಲ್ಲಿರುವಂತಹ ಅನೇಕ ಇನ್ ಕೇಸ್ ಏನಾದ್ರೂ ರೋಗಾಣುಗಳಿತ್ತು ವೈರಾಣುಗಳಿತ್ತು ಅಂತಂದ್ರೆ ಬೇ ಬ್ಯಾಕ್ಟೀರಿಯಾಗಳಿತ್ತು ಕೆಟ್ಟು ಬ್ಯಾಕ್ಟೀರಿಯಾಗಳಂದ್ರೆ ಸೊ ಶುಂಠಿ ಬೀಜವನ್ನು ಬೇಗ ಹಾನಿ ಮಾಡುವಂತ ಸಾಧ್ಯತೆ ಇರ್ತದೆ ಹಾಗಾಗಿ ನಾವು ಬಿತ್ತನೆ ಪೂರ್ವದಲ್ಲೇ ಏನ್ ಮಾಡ್ಬೇಕಂತಂದ್ರೆ ಒಂದು ಎಕರೆ ಶುಂಠಿಗೆ ಕನಿಷ್ಠ ಪಕ್ಷ ಒಂದೆರಡು ಕ್ವಿಂಟಾಲ್ ಮ್ಯಾಕ್ಸಿಮಮ್ ನಾಲ್ಕು ಕ್ವಿಂಟಾಲ್ ಅಷ್ಟು ಬೇವಿನ ಪುಡಿಯನ್ನ ಕೊಡುವಂಥದ್ದು ಸೂಕ್ತ ಕೊಟ್ಟರೆ ತುಂಬಾ ತುಂಬಾ ಒಳ್ಳೆಯದು ಓಕೆ ನೆಕ್ಸ್ಟ್ ಜೊತೆಗೆ ಟ್ರೈಕೋಡರ್ಮಾ ಮತ್ತೆ ಸುಡೋಮೊನೊಸ್ ಏನಿದೆ ಎರಡು ಕೆ ಜಿ ಟ್ರೈಕೋಡರ್ಮಾ ಎರಡು ಕೆ ಜಿ ಏನಿದೆ ಒಂದು ಎಕರೆಗೆ ಓಕೆ ಸೊ ಇಷ್ಟನ್ನು ನೀವು ಕೊಟ್ರೆ ಇದು ಬಿತ್ತನೆ ಪೂರ್ವ ಮಣ್ಣಿಗೆ ಕೊಡುವಂಥದ್ದು ನಾವು ಅವಾಗ್ಲೇ ಮಾತಾಡಿದ್ದು ಬೀಜೋಪಚಾರ ಅದು ಮುಗೀತು ಈಗ ನಾವು ಮಾತಾಡ್ತಾ ಇರುವಂತದ್ದು ಬಿತ್ತನೆ ಪೂರ್ವದಲ್ಲಿ ಏನೇನು ಕೊಡಬೇಕು ಶುಂಠಿ ಬೆಳೆಗೆ ಅಂತ ಎರಡು ಕೆ ಜಿ ಟ್ರೈಕೋಡರ್ಮಾ ಎರಡು ಕೆ ಜಿ ಒಂದು ಎಕರೆ ಕೊಡಬೇಕು ನೀವು ಟ್ರೈಕೋಡರ್ಮಾ ಸುಡೋಮೊನೊಸ್ ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರದ ಜೊತೆ ಕಲಸು ಕೂಡ ಕೊಡಬಹುದು ಅಥವಾ ಬೇವಿನ ಕೊ ಬೇವಿನ ಪುಡಿ ಕೊಡುವಂಥ ಸಂದರ್ಭದಲ್ಲಿ ಬೇವಿನ ಪುಡಿ ಜೊತೆ ಬೇಕಾದ್ರೂ ಮಿಕ್ಸ್ ಮಾಡಬೇಕಾದರೂ ಕೊಡ್ಬೋದು ಓಕೆ ಸೊ ಇದೆಲ್ಲರ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ನಿಮ್ ಕೆಲಸ ಕಮ್ಮಿ ಆಗುತ್ತೆ ಒಂದು ಸಾವಯವ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಡಿ ಇಲ್ಲ ಅಂತಂದ್ರೆ ಬೇವಿನ ಪುಡಿ ಜೊತೆಗೆ ಮಿಕ್ಸ್ ಮಾಡಿ ಟ್ರೈಕೋಡರ್ಮಾ ಮತ್ತೆ ಸುಡೊಮೊನೊಸ್ ಕೊಟ್ರೆ ತುಂಬಾ ಒಳ್ಳೆಯದು ಓಕೆ ಇದು ಇನ್ನೊಂದು ಮೊದಲನೇದಾಗಿ ಏನ್ ಕೊಡಬೇಕು ಒಂದು ಹಸಿರಲ ಗೊಬ್ಬರ ಮಾಡ್ಕೋಬಹುದು ನೆಕ್ಸ್ಟ್ ಹತ್ತು ಟನ್ ಅಷ್ಟು ಸಾವಯವ ಗೊಬ್ಬರ ಕೊಡುವಂಥದ್ದು ಎರಡರಿಂದ ನಾಲ್ಕು ಕ್ವಿಂಟಲ್ ಅಷ್ಟು ಬೇವಿನ ಪುಡಿ ಕೊಡುವಂಥದ್ದು ಇದನ್ನ ಕೊಡೋ ಹಂತದಲ್ಲಿ ಎಕರೆಗೆ ಎರಡು ಕೆ ಜಿ ಟ್ರೈಕೋ ಎರಡು ಕೆ ಜಿ ಸುಡೋ ಮಿಕ್ಸ್ ಮಾಡಿ ಕೊಡೋಂಥದ್ದು ಓಕೆ ನೆಕ್ಸ್ಟ್ ಇದ್ರ ಜೊತೆಗೆ ಸೊ ಇದೆಲ್ಲದು ಏನಾಗಿರುತ್ತೆ ತುಂಬಾ ಮುಂಚಿತವಾಗಿಯೇ ಆಗಿರುತ್ತೆ ಓಕೆ ಈ ಪ್ರೋಸೆಸ್ ಏನಿದೆ ಮಣ್ಣಿಗೆ ಕೊಡುವಂಥದ್ದು ಇದೆಲ್ಲದು ಟೂ ವೀಕ್ಸ್ ತ್ರೀ ವೀಕ್ಸ್ ಮುಂಚಿತವಾಗಿಯೇನೆ ಆಗಿರ್ಬೇಕು ನಿಮ್ಮ ಭೂಮಿಯಲ್ಲಿ ಸಾವಯವ ಗೊಬ್ಬರ ಆಗಿರ್ಬೋದು ಬೇವಿನ ಪುಡಿ ಆಗಿರ್ಬೋದು ಟ್ರೈಕೋಡರ್ ಮಸೂಡ ಮೊನಸ್ ಆಗಿರ್ಬೋದು ಟೂ ಟು ತ್ರೀ ವೀಕ್ಸ್ ಮುಂಚಿತವಾಗಿ ಇದೆಲ್ಲದೂ ಆಗಿರ್ಬೇಕು ಓಕೆ ನೆಕ್ಸ್ಟ್ ಬಿತ್ತನೆಗಿಂತ ಒಂದು ವಾರ ಮುಂಚೆ ಆಗಿರ್ಬೋದು ಅಥವಾ ಕೆಲವು ದಿನಗಳ ಮುಂಚೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಎಕರೆ ಭೂಮಿಗೆ ಇನ್ನೂರು ಲೀಟರ್ ಅಥವಾ ಇನ್ನೂರಿಂದ ಇನ್ನೂರೈವತ್ತು ಲೀಟರ್ ನೀರಿನಲ್ಲಿ ಆಕ್ಟಿವ್ ಏಯ್ಟಿ ಇನ್ನೂರು ಎಮ್ ಎಲ್ ್ ಮ್ಯಾಕ್ಸ್ ಐದು ನೂರು ಎಮ್ ಎಲ್ ಆಕ್ಟಿವ್ ಝೈನ್ ಐದು ನೂರು ಎಮ್ ಎಲ್ ಮತ್ತೆ ನೀಮ್ ಆಯಿಲ್ ಒಂದು ಲೀಟರ್ ಸೊ ಇಷ್ಟನ್ನ ಇನ್ನೂರಿಂದ ಲೀಟರ್ ನಲ್ಲಿ ಮಿಕ್ಸ್ ಮಿಕ್ಸ್ ಮಾಡಿ ನೀರ್ ಹೆಚ್ಚು ಕಮ್ಮಿ ಆಗ್ಬೋದು ತೊಂದರೆ ಇಲ್ಲ ಬಟ್ ಪ್ರಾಡಕ್ಟ್ ಏನಿದೆ ಈ ಡೋಸೇಜ್ ಅಲ್ಲಿ ನಾವು ಒಂದು ಎಕರೆ ಭೂಮಿಗೆ ಬಿತ್ತನೆ ಪೂರ್ವದಲ್ಲಿ ಬೆಡ್ ಪ್ರಿಪರೇಷನ್ ಏನಾಗಿರುತ್ತೆ ಆ ಬೆಡ್ ಅಂತ ಏನ್ ರೆಡಿ ಆಗಿರುತ್ತೆ ಸೊ ಅಲ್ಲಿಗೆ ನಾವು ಕೊಟ್ರೆ ಸಾಕಾಗತ್ತೆ ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಆಡ್ ಮಾಡಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಟ್ರೈಕೋಡರ್ಮಾ ಸುಡೋಮೋನೋಸ್ ಅಂತ ನಾನು ಅವಾಗ್ಲೇ ಹೇಳೋದ್ನಲ್ಲ ಎಕರೆಗೆ ಎರಡು ಕೆಜಿ ಎರಡು ಕೆಜಿ ಹಂಗೆ ಒಂದು ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನ ಪುಡಿ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು ಅಂತ ಇನ್ ಕೇಸ್ ನಿಮ್ಗೆ ಏನಾದ್ರು ಲಿಕ್ವಿಡ್ ಫಾರ್ಮ್ ಇರುವಂತ ಟ್ರೈಕೋಡರ್ಮಾ ಅಥವಾ ಸುಡೋಮೊನೋಸ್ ಸಿಕ್ತು ಅಂತಂದ್ರೆ ನಾವೀಗ ಹೇಳಿದ್ವಲ್ಲ ಇನ್ನೂರು ಲೀಟರ್ಗೆ ಆಕ್ಟಿವೈಟಿ ಆಕ್ಟಿವ್ ಝೈಮ್ ಮತ್ತೆ ನೀಮ್ ಆಯಿಲ್ ಬಳಸಬೇಕು ಅಂತ ಸೊ ಇದ್ರ ಜೊತೆಗೇನೆ ನೀವು ಬೇಕಾದ್ರೆ ಒಂದು ಲೀಟರ್ ಟ್ರೈಕೋಡರ್ಮಾ ಒಂದು ಲೀಟರ್ ಸುಡೋಮೋನೋಸ್ ಮಿಕ್ಸ್ ಮಾಡಿ ನೀವು ಒಂದು ಎಕರೆ ಭೂಮಿಗೆ ನೀವು ಕೊಡ್ಬೋದು ಫೈನ್ ಸೊ ಇದಿಷ್ಟು ಏನಿದೆ ಬಿತ್ತನೆ ಪೂರ್ವದಲ್ಲಿ ಕೊಡಬೇಕಾಗಿರುವಂತಹ ಗೊಬ್ಬರಗಳು ನೋಡಿ ಇಲ್ಲಿ ಇದಿಷ್ಟು ಪ್ರೋಸೆಸ್ ಏನು ಅಂತಂದ್ರೆ ಮಣ್ಣಿನಲ್ಲಿರುವಂತಹ ಗೊಬ್ಬರದ ಅಂಶವನ್ನ ಇಂಪ್ರೂವ್ಮೆಂಟ್ ಅಂದ್ರೆ ಪೋಷಕಾಂಶಗಳ ಅಂಶವನ್ನು ಜಾಸ್ತಿ ಮಾಡಬೇಕು ಬೇವಿನ ಎಣ್ಣೆ ಬೇವಿನ ಪುಡಿ ಟ್ರೈಕ್ ಇವನ್ನೆಲ್ಲ ಕೊಡೋದ್ರಿಂದ ಮಣ್ಣಿನಿಂದ ಬರುವಂತಹ ಏನೆಲ್ಲ ರೋಗಾಣುಗಳು ಮತ್ತು ವೈರಾಣುಗಳಿರುತ್ತೆ ಅದನ್ನ ಸಾಯಿಸ್ಲಿಕ್ಕೆ ಮತ್ತೆ ಶುಂಠಿ ನಾವು ಬೀಜ ನಾಟಿ ಮಾಡಿದ ತಕ್ಷಣ ಅದಕ್ಕೇನು ತೊಂದರೆ ಆಗ್ದಂಗೆ ಕಾಪಾಡ್ಲಿಕ್ಕೆ ಇದು ಬೇಕು ಆಕ್ಟಿವ್ಯಾಕ್ಸ್ ಆಕ್ಟಿವಿಸೈಮ್ ಮತ್ತೆ ನಾವು ಸಾವಯವ ಗೊಬ್ಬರದ ಬಗ್ಗೆ ಏನ್ ಮಾತಾಡಿದ್ವಿ ಇದೆಲ್ಲದೂ ಕೂಡ ಮಣ್ಣಿಗೆ ಅನೇಕ ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ಸಹಾಯ ಮಾಡುವಂಥದ್ದು ಸೊ ಟ್ರೈಕೋಡರ್ಮ ಮತ್ತೆ ಸಿಡೋಮೊನೋಸ್ ಏನಿದೆ ಟ್ರೈಕೋಡರ್ಮಾ ಅನ್ನೋದೇನಿದೆ ಸೊ ಮಣ್ಣಿನಲ್ಲಿ ಏನಾದರೂ ಶಿಲೀಂಧ್ರದ ಅಂಶಗಳಿದ್ರೆ ಅಂದ್ರೆ ನಿಮ್ಮ ಶುಂಠಿ ಬೀಜವನ್ನ ಹಾನಿ ಮಾಡುವಂತ ಶಿಲೀಂಧ್ರದ ಅಂಶಗಳಿದ್ರೆ ಸೊ ಅವನ್ನ ಆತರ ಹಾನಿಕಾರಕ ಶಿಲೀಂಧ್ರವನ್ನ ನಾಶ ಮಾಡ್ಲಿಕ್ಕೆ ಟ್ರೈಕೋಡರ್ಮ ಸಪೋರ್ಟ್ ಮಾಡ್ತದೆ ಸಿಡೋಮೊನೋಸ್ ಕೂಡ ಯಾವ್ದಾದ್ರೂ ಕೆಟ್ಟು ಬ್ಯಾಕ್ಟೀರಿಯಾಗಳು ನಿಮ್ಮ ಭೂಮಿಯಲ್ಲಿ ಇದ್ರೆ ಸೊ ಆ ಬ್ಯಾಕ್ಟೀರಿಯಾವನ್ನ ನಾಶ ಮಾಡ್ಲಿಕ್ಕೆ ಸಿಡೋಮೊನೋಸ್ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲದೂ ಕೂಡ ನಮಗೆ ಒಂಥರ ಸೋಲ್ಜರ್ಸ್ ಇದ್ದ ಹಾಗೆ ಓಕೆ ಸೊ ನಾವ್ ಎಲ್ಲಾ ರೀತಿಯಿಂದನೂ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡಾಗ ಇನ್ನ ಮುಂದಿನ ಹಂತಗಳಲ್ಲಿ ನಮಗೆ ರೋಗಗಳು ಕಾಣಿಸ್ಕೊಳ್ಳುವಂತ ಒಂದು ಸಾಧ್ಯತೆ ಬಹಳ ಬಹಳ ಕಡಿಮೆ ಇರುತ್ತೆ ಇಲ್ಲಿ ತನಕ ಏನ್ ಹೇಳಿದ್ವಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಈಗ ರಾಸಾಯನಿಕ ಗೊಬ್ಬರಗಳನ್ನ ಕೊಡೋಂಥವ್ರು ಒಂದು ವಿಚಾರವನ್ನ ಇಲ್ಲಿ ತಿಳ್ಕೊಳ್ಳಿ ನಿಮ್ಮ ಒಂದು ಎಕರೆ ಶುಂಠಿ ಬೆಳೆಗೆ ಎನ್ ಪಿ ಕೆ ಎಷ್ಟು ಬೇಕು ಅಂತಂದ್ರೆ ಸಾರಜನಕ ಒಂದು ಎಕರೆಗೆ ನಲವತ್ತು ಕೆ ಜಿ ರಂಜಕ ಪಾಸ್ಪರಸ್ ಒಂದು ಎಕರೆಗೆ ಇಪ್ಪತ್ತು ಕೆ ಜಿ ಸಂಪೂರ್ಣ ಬೆಳೆಗೆ ಹೇಳ್ತಿರೋದು ಒಂದು ಎಕರೆ ಸಂಪೂರ್ಣ ಶುಂಠಿ ಬೆಳೆಗೆ ನಲವತ್ತು ಕೆ ಜಿ ಪರ್ ಎಕರ್ ನೈಟ್ರೋಜನ್ ಇಪ್ಪತ್ತು ಕೆ ಜಿ ಪರ್ ಎಕರ್ ಫಾಸ್ಫರಸ್ ಇಪ್ಪತ್ತು ಕೆ ಜಿ ಪರ್ ಎಕರ್ ಪೊಟ್ಯಾಶ್ ಸೊ ಇಷ್ಟು ಬೇಕಾಗಿರುವಂತದ್ದು ಒಂದು ಎಕರೆಗೆ ಸಂಪೂರ್ಣ ಬೆಳೆಗೆ ಓಕೆ ಸೊ ಇದನ್ನ ಯಾವ್ಯಾವ ಹಂತದಲ್ಲಿ ಇದು ಎಷ್ಟು ನ್ಯೂಟ್ರಿಯೆಂಟ್ಸ್ ಬೇಕು ಅಂತ ಇಲ್ಲಿ ಹೇಳಿರೋದು ಮತ್ತೆ ನೀವು ಡೈರೆಕ್ಟ್ ಆಗಿ ನೈಟ್ರೋಜನ್ ಅನ್ನು ತಗೊಂಡೋಗಿ ನಲ್ವತ್ತು ಕೆ ಜಿನ ಹತ್ತು ಕೆ ಜಿನ ಹಾಕಿದ್ರೆ ಫುಲ್ ನಲ್ವತ್ ಕೆ ಜಿ ಸಿಗೋಲ್ಲ ಅದನ್ನು ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓಕೆ ಮತ್ತೆ ಅಗತ್ಯಕ್ಕಿಂತ ಜಾಸ್ತಿ ಹಾಕಿದ ತಕ್ಷಣ ನಿಮಗೆ ಏನೋ ಮ್ಯಾಜಿಕ್ ಆಗುತ್ತೆ ಮಿರಾಕಲ್ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಸೊ ದಯವಿಟ್ಟು ಹೊರಗಡೆ ಬನ್ನಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಕೊಡುವಂಥದ್ದು ಸೂಕ್ತ ಓಕೆ ಸೊ ಇದರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ರಂಜಕವನ್ನು ತಳದ ಗೊಬ್ಬರದ ರೂಪದಲ್ಲಿ ಅನ್ವಯಿಸಬೇಕು ಸೊ ನಾಟಿ ಮಾಡುವಂತ ಹಂತದಲ್ಲಿ ಅಥವಾ ನಾಟಿ ಮಾಡೋದಕ್ಕಿಂತ ಒಂದು ದಿನ ಮುಂಚೆ ಅಥವಾ ನಾಟಿ ಮಾಡುವಂತ ದಿವಸ ನಾವೇನ್ ಮಾಡಬೇಕು ಆಸ್ ಎ ಬೇಸ್ ಒಂದು ಫೌಂಡೇಶನ್ ಆಗಿ ಏನು ರಂಜಕದ ಅಂಶ ಫಾಸ್ಪರಸ್ ಅಂಶ ಹೇಳಿದೆ ಎಷ್ಟು ಬೇಕು ಅಂತ ಹೇಳಿದೆ ಒಂದ್ ಎಕರೆಗೆ ಇಪ್ಪತ್ತು ಕೆ ಜಿ ಬೇಕು ಅಂತ ಹೇಳಿದೆ ಅದರಲ್ಲಿ ಹತ್ತತ್ರ ಹತ್ತು ಕೆ ಜಿಯಷ್ಟು ರಂಜಕವನ್ನ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಫಾಸ್ಫರಸ್ ಅಂಶವನ್ನು ಫೌಂಡೇಶನ್ ಆಗಿ ಬಿತ್ತನೆಗಿಂತ ಮುಂಚಿತವಾಗಿ ಕೊಡಬೇಕು ಬಿತ್ತನೆಗಿಂತ ಮುಂಚಿತವಾಗಿ ಇದು ಒಂದು ಅಂಶವನ್ನ ಕೊಡಬೇಕಾಗುತ್ತೆ ಓಕೆ ಈಗ ಯೋಚನೆ ಮಾಡಿ ಈಗ ಐವತ್ತು ಪರ್ಸೆಂಟ್ ಅಷ್ಟು ನಿಮಗೆ ಫಾಸ್ಫರಸ್ ಬೇಕು ಅಂದ್ರೆ ಹತ್ತು ಕೆ ಜಿಯಷ್ಟು ಫಾಸ್ಫರಸ್ ನಿಮ್ಮ ಒಂದು ಎಕರೆ ಶುಂಠಿ ಬೆಳೆಗೆ ಹೋಗ್ಬೇಕು ಏನ್ ಮಾಡ್ತೀರಾ ಯಾವ ಗೊಬ್ಬರ ಚೂಸ್ ಮಾಡ್ತೀರಾ ನೋಡಿ ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇದೆ ನೀವು ಬೇಕಾದ್ರೆ ಈ ಹಂತದಲ್ಲೇ ಒಂದ್ಸಲ ಡಿ ಎ ಪಿ ಬೇಕಾದ್ರೆ ಕೊಡ್ಕೋಬಹುದು ಇಲ್ಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ ಅದನ್ನು ಕೊಡಬೇಕು ಈಗ ನೀವೇನ್ ಮಾಡ್ಬೇಕಂದ್ರೆ ಆ ಗೊಬ್ಬರದಲ್ಲಿ ಪರ್ಸೆಂಟೇಜ್ ಆಫ್ ಪಾಸ್ಪರಸ್ ರಂಜಕದ ಪರ್ಸೆಂಟೇಜ್ ಎಷ್ಟಿದೆ ಅಂತ ಲೆಕ್ಕ ಹಾಕೋಬೇಕು ಅದ್ರ ಬೇಸಿಸ್ ಮೇಲೆ ನೀವು ಎಷ್ಟು ಗೊಬ್ಬರ ಕೊಡಬೇಕು ಅಂತ ಲೆಕ್ಕ ಹಾಕೋಬೇಕು ನಾನು ಎಷ್ಟು ಕೆ ಗೊಬ್ಬರ ಕೊಟ್ರೆ ಹತ್ತು ಕೆ ರಂಜಕ ನನ್ನ ಭೂಮಿಗೆ ಸಿಗುತ್ತೆ ಯಾಕೆ ಅಂತಂದ್ರೆ ನಿಮ್ಮ ಭಾಗದಲ್ಲಿ ಯಾವ ರಸಗೊಬ್ಬರ ರಾಸಾಯನಿಕ ಗೊಬ್ಬರ ಗಟ್ಟಿ ಗೊಬ್ಬರ ಸಿಗುತ್ತೆ ಅಂತ ನಾವ್ ಹೇಳಲಿಕ್ಕಾಗಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ಅವೈಲಬಿಲಿಟಿ ಹೆಚ್ಚಿರುತ್ತೆ ಒಂದೊಂದು ಕಮ್ಮಿ ಇರುತ್ತೆ ಸೊ ನೀವು ಈ ಕ್ಯಾಲ್ಕುಲೇಷನ್ ಅನ್ನ ಯಾರ ಮೇಲೋ ಬಿಡುವಂಥದ್ದಲ್ಲ ರೈತರು ಸ್ವತಃ ನೀವೇ ಇದನ್ನ ಲೆಕ್ಕ ಹಾಕೋಬೇಕು ಓಕೆ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ಇನ್ನ ಸಾರಜನಕ ಪೊಟ್ಯಾಶ್ ಹಾಗು ಬಾಕಿ ಇರುವಂತ ರಂಜಕದ ಅಂಶವನ್ನ ಯಾವ ಟೈಮ್ ಅಲ್ಲಿ ಕೊಡ್ಬೇಕು ಸೊ ರಾಸಾಯನಿಕ ಗೊಬ್ಬರವನ್ನ ಒಂದು ರಂಜಕದ ಅಂಶವನ್ನ ಬೇಸ್ ಆಗಿ ಬಿತ್ತನೆಗಿಂತ ಮುಂಚೆ ಐವತ್ ಪರ್ಸೆಂಟ್ ಕೊಟ್ವಿ ಈಗ ಸಾರಜನಕ ಪೊಟ್ಯಾಶ್ ಮತ್ತು ಉಳಿದಂತ ರಂಜಕವನ್ನ ಬಿತ್ತನೆ ಮಾಡಿದ ಅಥವಾ ನಾಟಿ ಮಾಡಿದ ನಲವತ್ತೈದು ದಿನಗಳಿಗೆ ಒಂದು ಸಲ ನಾವು ರಾಸಾಯನಿಕ ಗೊಬ್ಬರ ಕೊಡಬೇಕು ಸೊ ಈ ಟೈಮಲ್ಲಿ ಏನ್ ಮಾಡ್ತಾರೆ ಕಳೆಯನ್ನ ಕಿತ್ ಮಣ್ಣನ್ನ ಸ್ವಲ್ಪ ಏರಿಸ್ಬಿಟ್ಟು ಅದಾದ್ಮೇಲೆ ಗೊಬ್ಬರವನ್ನ ಕೊಡುವಂತ ಒಂದು ಅಭ್ಯಾಸ ಇರ್ತದೆ ಓಕೆ ಸೊ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಮೊದಲನೇ ಅಪ್ಲಿಕೇಶನ್ ಯಾವಾಗ ಕೊಡಬೇಕು ಬಿತ್ತನೆ ಮಾಡಿದ ನಲವತ್ತೈದು ದಿನಕ್ಕೆ ಒಮ್ಮೆ ಎರಡನೇ ಅಪ್ಲಿಕೇಶನ್ ಬಿತ್ತನೆ ಮಾಡಿದ ತೊಂಬತ್ತನೇ ದಿನಕ್ಕೆ ಒಂದು ಸಲ ನಾವು ಕೊಡಬೇಕಾಗತ್ತೆ ಎರಡು ಸಲ ಕೊಟ್ರೆ ಸಾಕು ಇನ್ನೂ ಡಿವೈಡ್ ಮಾಡ್ತೀರಾ ಅಂದ್ರೆ ಇದೇ ಗೊಬ್ಬರವನ್ನ ಇನ್ನೂ ಚೂರು ಡಿವೈಡ್ ಮಾಡಿ ತೊಂಬತ್ತು ದಿನ ಆದ್ಮೇಲೆ ಬೇಕಾದ್ರೆ ಒಂದು ಸಲ ನೀವು ಯಾವಾಗಾದರೂ ನೂರ ಹತ್ತು ನೂರ ಇಪ್ಪತ್ತು ದಿನಗಳಲ್ಲಿ ಹಂತದಲ್ಲಿ ಕೊಡುವಂತ ಸಾಧ್ಯತೆ ಇದೆ ಅಂದರೆ ಕೊಟ್ಕೋಬಹುದು ಇಲ್ಲಾಂದ್ರೆ ಎರಡೇ ಡೋಸೇಜಲ್ಲಿ ಕೂಡ ನೀವು ಮುಗಿಸ್ಕೋಬಹುದು ಓಕೆ ಈಗ ಸೊ ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇದೆ ಯೂರಿಯಾ ಡಿ ಎ ಪಿ ಎಮ್ಓ ಪಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹದಿನೈದು 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 ಹದಿನೇಳು 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 ಹತ್ತೊಂಬತ್ತು 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 ಸೊ ತುಂಬಾ ಆಪ್ಷನ್ಸ್ ನಿಮ್ಮ ಹತ್ರ ರಾಸಾಯನಿಕ ಗೊಬ್ಬರದಲ್ಲಿ ಈ ರೀತಿ ಕಾಂಬಿನೇಷನ್ ಇದೆ ತುಂಬಾ ಸಿಗುತ್ತೆ ಓಕೆ ನಿಮ್ಮ ಭಾಗದಲ್ಲಿ ಯಾವ್ದು ಸಿಗುತ್ತೋ ಅದನ್ನ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ನಾನೊಂದು ಉದಾಹರಣೆಗೆ ನಾನು ಕೊಡ್ತೀನಿ ಇನ್ ಕೇಸ್ ಮೊದಲನೇ ಗೊಬ್ಬರ ನೀವು ಕೊಡ್ತಿದ್ದೀರಾ ಅನ್ಕೊಳ್ಳಿ ನಲ್ವತ್ತೈದನೇ ದಿನಕ್ಕೂ ನಲ್ವತ್ತೈದನೇ ದಿನಕ್ಕೊಂದ್ಸಲ ಕೊಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಓಕೆ ಡಿವೈಡ್ ಮಾಡಿ ಕೊಡ್ಬೇಕಲ್ವಾ ಉದಾಹರಣೆಗೆ ನಿಮ್ಮ ಹತ್ರ ಯೂರಿಯಾ ಡಿ ಎ ಪಿ ಎಂ ಪಿ ಓಕೆ ಎಂ ಒ ಪಿ ಅಂದ್ರೆ ಪೊಟ್ಯಾಶ್ ಓಕೆನಾ ಡಿ ಎ ಪಿ ಅಂದ್ರೆ ಅದರಲ್ಲಿ ನಿಮಗೆ ನೈಟ್ರೋಜನ್ ಅನ್ನೋದು ಹದಿನೆಂಟು ಪರ್ಸೆಂಟ್ ಇರುತ್ತೆ ಸೊ ನೆಕ್ಸ್ಟ್ ಯು ಫಾಸ್ಪರಸ್ ಅನ್ನೋದು ನಲ್ವತ್ತಾರು ಪರ್ಸೆಂಟ್ ಇರುತ್ತೆ ಓಕೆ ಇನ್ನು ಯೂರಿಯಾದಲ್ಲಿ ನೈಟ್ರೋಜನ್ ಅಂಶ ನಲ್ವತ್ತಾರು ಪರ್ಸೆಂಟ್ ಇರುತ್ತೆ ಈಗ ಮೊದಲನೇ ಸಲ ಗೊಬ್ಬರ ಕೊಡಬೇಕಾದಾಗ ಸಾರಜನಕದ ಅಂಶ ಎಷ್ಟು ಬೇಕು ಇಪ್ಪತ್ತು ಕೆ ಬೇಕು ರಂಜಕ ಒಂದ್ ಕೆಜಿ ಕೆ ಜಿ ಪೊಟ್ಯಾಶ್ ಒಂದ್ ಹತ್ತು ಕೆ ಜಿ ಒಂದ್ ಎಕರೆಗೆ ಬೇಕು ಈಗ ಯೂರಿಯಾ ನಾನು ಕೊಡಬೇಕು ಯೂರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಸಾರಜನಕ ಇರುತ್ತೆ ಅಂದ್ರೆ ನಲ್ವತ್ತಾರು ಪರ್ಸೆಂಟ್ ಇರುತ್ತೆ ಅಂದ್ರೆ ಅಂದ್ರೆ ನಾನು ಒಂದು ನೂರು ಕೆ ಯೂರಿಯಾ ಗೊಬ್ಬರ ಹಾಕಿದ್ರೆ ನಲವತ್ತಾರು ಕೆ ಜಿ ಅಷ್ಟು ನೈಟ್ರೋಜನ್ ಸಿಗುತ್ತೆ ಅನ್ನೋದು ಅದರ ಅರ್ಥ ಓಕೆ ನನಗ್ ಬೇಕಾಗಿರೋದು ಎಷ್ಟಿಲ್ಲಿ ಇಪ್ಪತ್ತು ಕೆ ಜಿ ಹಂಗಾಗಿ ನಾನು ಎಷ್ಟು ಹಾಕ್ಬೇಕು ಯೂರಿಯಾನ ಒಂದು ಕೆ ಜಿ ಹಾಕಿದ್ರೆ ಸಾಕು ಒಂದ್ ಕೆ ಜಿ ಹಾಕಿದ್ರು ಸಾಕು ನೆಕ್ಸ್ಟ್ ಡಿ ಎ ಪಿ ಎಷ್ಟ್ ಬೇಕು ಐದು ಕೆ ಜಿ ಡಿ ಎ ಪಿ ನನ್ನ ನೈಟ್ರೋಜನ್ ಎಷ್ಟಿರುತ್ತೆ ಅಂದ್ರೆ ಹದಿನೆಂಟು ಪರ್ಸೆಂಟ್ ಫಾಸ್ಫರಸ್ ಎಷ್ಟಿರುತ್ತೆ ನಲ್ವತ್ತಾರು ಪರ್ಸೆಂಟು ಅಲ್ಲಿಗೆ ನನ್ನ ಡಿ ಎ ನ ಒಂದ್ ಎಕರೆಗೆ ಹತ್ತರಿಂದ ಹನ್ನೆರಡು ಕೆ ಜಿ ಕೊಟ್ರೆ ಒಂದ್ ಐದರಿಂದ ಐದುವರೆ ಕೆ ಜಿ ಫಾಸ್ಪರಸ್ ನನ್ನ ಭೂಮಿಗೆ ಸಿಗುತ್ತೆ ಜೊತೆಗೊಂಚ ನೈಟ್ರೋಜನ್ ಕೂಡ ಒಂದೆರಡು ಒಂದು ಅಥವಾ ಒಂದೆರಡು ಕೆ ಜಿ ಅಷ್ಟು ಸಿಗುತ್ತೆ ಓಕೆನಾ ನೋಡಿ ನೆಕ್ಸ್ಟ್ ಪೊಟ್ಯಾಶ್ ಎಷ್ಟು ಬೇಕು ಅಂತ ಹೇಳಿದರೆ ಹತ್ತು ಕೆ ಜಿ ಬೇಕು ಒಂದ್ಸಲಿಗೆ ಒಂದ್ ಎಕರೆಗೆ ಪೊಟ್ಯಾಶ್ ಅಂಶ ಸೊ ನನ್ನ ಹತ್ರ ಈಗ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಅನ್ನೋ ಒಂದು ಗೊಬ್ಬರದ ಇದೆ ಇದ್ರಲ್ಲಿ ಎಷ್ಟಿರುತ್ತೆ ಅರವತ್ತು ಪರ್ಸೆಂಟ್ ಅಷ್ಟು ಪೊಟ್ಯಾಶ್ ಅಂಶ ಇರುತ್ತೆ ಸೊ ನಾನೇನ್ ಮಾಡ್ಬೇಕು ಒಂದ್ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಅಷ್ಟು ಗೊಬ್ಬರವನ್ನ ಕೊಟ್ರೆ ಒಂದ್ ಹತ್ತು ಕೆ ಜಿ ಅಷ್ಟು ಪೊಟ್ಯಾಷಿಯಂ ನನ್ನ ಒಂದು ಎಕರೆ ಭೂಮಿಗೆ ಸಿಗುತ್ತೆ ಅರ್ಥ ಆಯ್ತಾ ಸೊ ಈ ರೀತಿ ನಾವೇನ್ ಮಾಡ್ಬೇಕಾಗತ್ತೆ ನಾನಿಲ್ಲಿ ಯೂರಿಯಾ ಡಿ ಎ ಪಿ ಎಂ ಪಿ ಕಾಂಬಿನೇಷನ್ ಹಿಡ್ಕೊಂಡು ಹೇಳಿದೀನಿ ನಿಮ್ ಕಡೆ ಯಾವ ಗೊಬ್ಬರ ಸಿಗುತ್ತೆ ನಿಮ್ಮ ಭಾಗದಲ್ಲಿ ಯಾವ ಸಿಗುತ್ತೆ ನೀವು ನೋಡ್ಕೋಬೇಕು ನೀವ್ ಎಷ್ಟ್ ಕೆ ಜಿ ಗೊ ಎಷ್ಟ್ ಕೆ ಜಿ ನೈಟ್ರೋಜನ್ ಬೇಕಾಗಿದೆ ನೀವು ಕೊಡೋಂತ ಗೊಬ್ಬರದಲ್ಲಿ ಎಷ್ಟು ಕೆ ಜಿ ಗೊಬ್ಬರ ಹಾಕಿದ್ರೆ ಎಷ್ಟು ಕೆ ಜಿ ನೈಟ್ರೋಜನ್ ಸಿಗುತ್ತೆ ಸೊ ಇದೆಲ್ಲದನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ನೀವು ಕೊಡ್ಬೇಕಾಗತ್ತೆ ಸುಮ್ನೆ ಹೇಗ್ ಬೇಕೋ ಹಾಗೆ ಯಾರೋ ಪಕ್ದೋರು ಜಾಸ್ತಿ ಕೊಟ್ರು ಅಂತ ನಾವು ಜಾಸ್ತಿ ಕೊಡುವಂಥದ್ದು ಇಲ್ಲ ಸರಿಯಾದ ಪ್ರಮಾಣದಲ್ಲಿ ಎಷ್ಟಿದೆ ಅಂತ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಷ್ಟು ಕೊಡಬೇಕು ಓಕೆ ನೆಕ್ಸ್ಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳೋದೇನು ಅಂತಂದ್ರೆ ರಾಸಾಯನಿಕ ಗೊಬ್ಬರ ಕೊಡುವಂತ ಸಮಯದಲ್ಲಿ ಒಂದು ಎಕರೆಗೆ ನಲವತ್ತು ಕೆ ಜಿಯಷ್ಟು ಬೇವಿನ ಪುಡಿಯನ್ನು ಮಿಶ್ರಣ ಮಾಡಿಕೊಡುವುದು ಸೂಕ್ತ ಇದು ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಶುಂಠಿಯಲ್ಲಿ ಎಷ್ಟು ರೋಗ ಎಷ್ಟು ಕೀಟದ ಸಮಸ್ಯೆ ಇದೆ ಅಂತ ಒಂದು ಎರಡನೇದೇನು ಅಂತಂದ್ರೆ ನೀವೇನಾದ್ರೂ ರಾಸಾಯನಿಕ ಗೊಬ್ಬರದ ಜೊತೆ ಬೇವಿನ ಪುಡಿಯನ್ನ ಮಿಕ್ಸ್ ಮಾಡಿಕೊಟ್ರೆ ಸಾರಜನಕದ ಅಂಶ ಏನಿದೆ ಅದು ಭೂಮಿಗೆ ಮತ್ತೆ ಗಿಡ ಗಿಡಗಳಿಗೆ ತಲುಪ್ಲಿಕ್ಕೆ ಬೇವಿನ ಪುಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಒಂದು ಇನ್ ಕೇಸ್ ಯೂರಿಯನ ನೀವು ಒಂದ್ ಎರಡು ಮೂರು ಕೆ ಜಿ ಒಂದ್ ಐದು ಕೆ ಜಿ ಅಷ್ಟು ಕಡಿಮೆ ಹಾಕೋದ್ರ ಕೂಡ ತೊಂದರೆ ಆಗೋದಿಲ್ಲ ಅಂಡ್ ಕಡಿಮೆ ಮಾಡಬಹುದೂ ಕೂಡ ಅದು ಬೇವಿನ ಪುಡಿಯ ಸ್ಪೆಷಾಲಿಟಿ ಸೊ ಹಾಗಾಗಿ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ನೀವು ಕೊಡುವಂತ ಹಂತದಲ್ಲಿ ಬೇವಿನ ಪುಡಿಯನ್ನು ಅಟ್ಲೀಸ್ಟ್ ಒಂದು ನಲವತ್ತು ಕೆ ಜಿಯಷ್ಟಾದರೂ ಒಂದು ಎಕರೆಗೆ ಏನು ರಸಗೊಬ್ಬರ ರಾಸಾಯನಿಕ ಗೊಬ್ಬರ ಅಂತ ಕೊಡ್ತೀರಾ ಬೇವಿನ ಪುಡಿ ಮಿಕ್ಸ್ ಮಾಡಿಕೊಡಿ ನೀವು ಆರಾಮಾಗಿ ರಾಸಾಯನಿಕ ಗೊಬ್ಬರದ ಅಂಶವನ್ನು ಒಂದು ಟೆನ್ ಪರ್ಸೆಂಟ್ ಅಷ್ಟು ನೀವು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಆರಾಮಾಗಿ ಕಮ್ಮಿ ಮಾಡ್ಬೋದು ಆ್ಯಂಡ್ ನೀವೇನು ಗೊಬ್ಬರ ಕೊಡ್ತೀರಾ ಅದು ಮಣ್ಣಿಗೆ ಮತ್ತು ಗಿಡಗಳಿಗೆ ಚೆನ್ನಾಗಿ ತಲುಪಿಸ್ಲಿಕ್ಕೆ ಬೇವಿನ ಪುಡಿ ಸಪೋರ್ಟ್ ಮಾಡುತ್ತೆ ಓಕೆ ಇದು ಇದರಿಂದ ವಿಶೇಷತೆ ಸೊ ಹಾಗಾಗಿ ಅಂಡ್ ಇದು ಬರೀ ಶುಂಠಿ ಅಷ್ಟೇ ಅಲ್ಲ ನೀವು ಯಾವುದೇ ಬೆಳೆ ಕೊಡಬೇಕಾದ್ರೂ ಈ ತರ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಅಂಡ್ ಕೆಮಿಕಲ್ ಕೂಡ ಕಮ್ಮಿ ಆಗುತ್ತೆ ಹಾಕಿರೋದು ಯೂಸ್ ಆಗುತ್ತೆ ಸೊ ಇದು ಒಂದು ಸಣ್ಣ ಟಿಪ್ ಇದನ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಸೊ ಇದು ಒಂದು ಭಾಗ ಆಯ್ತು ಅಂತಂದ್ರೆ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ಶುಂಠಿ ಬೆಳೆಯಲ್ಲಿ ಅಂಡ್ ಎಲ್ಲ ಬೆಳೆಯಲ್ಲೂ ಕೂಡ ಒಂದು ಅದ್ಭುತವಾದಂತ ಇಳುವರಿ ಬರಬೇಕು ಒಳ್ಳೆ ಸೈಜ್ ಬರಬೇಕು ಒಳ್ಳೆ ವೆಯ್ಟ್ ಬರಬೇಕು ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಇಂಪ್ರೂವ್ಮೆಂಟ್ ಆಗಬೇಕು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಬೇಕು ಶುಂಠಿ ಸೈಜ್ ಆಗಿರ್ಬಿ ತೂಕ ಆಗಿರ್ಲಿ ಅದೆಲ್ಲದೂ ತುಂಬ ಚೆನ್ನಾಗಿ ಬರಬೇಕಂದ್ರೆ ಸಪೋರ್ಟ್ ಮಾಡುವಂಥ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ಸ್ ಅಂದರೆ ಸಿವಿಡ್ ಎಕ್ಸ್ಟ್ರಾಕ್ಟ್ಸ್ ಸಮುದ್ರದ ಸಸ್ಯ ಕಳೆಯಿಂದ ತಯಾರಾಗಿರುವಂತಹ ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಝೈನ್ ಮೋಸ್ಟ್ ಎಸೆನ್ಷಿಯಲ್ ತುಂಬ ನೀಡೆಡ್ ಇದೆ ತುಂಬ ಅದ್ಭುತವಾದಂಥ ರಿಸಲ್ಟ್ಸ್ ಬರುತ್ತೆ ಸೊ ಇದನ್ನ ಯಾವ್ಯಾವಾಗ ಬಳಸಬೇಕು ಯಾವಾಗ ಸ್ಪ್ರೇ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂಥದ್ದು ಇದ್ರಲ್ಲಿ ನಿಮಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಪಾಲಿಸ್ಯಾಕ್ರೈಡ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಮಿನೋ ಆಸಿಡ್ಸ್ ನಥಿಂಗ್ ಬಟ್ ಪ್ರೋಟೀನ್ಸ್ ಇರುತ್ತೆ ಆಲ್ಗೆನಿಕ್ ಆಸಿಡ್ ಮಣ್ಣಿನ ಕಂಡೀಷನರ್ ಆಗಿ ವರ್ಕ್ ಮಾಡುವಂಥದ್ದು ಹಲವಾರು ಸೂಕ್ಷ್ಮಣು ಜೀವಿಗಳಿರುತ್ತೆ ಎನ್ಸೈಮ್ಸ್ ಇರುತ್ತೆ ಮೈಕ್ರೋಬಿಯಲ್ ಮೆಟಬೊಲಿಟೈಸ್ ಇರುತ್ತೆ ಸಾಕಷ್ಟು ಪೋಷಕಾಂಶಗಳು ಇದರಲ್ಲಿರುತ್ತೆ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಇರುತ್ತೆ ಇಟ್ ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂದ್ರೆ ಕೂಡ ಆಗಲ್ಲ ಅಷ್ಟು ಅದ್ಭುತವಾದಂತ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸೊ ಇದನ್ನ ಹೇಗ್ ಬಳಸಬೇಕು ನೋಡೋಣ ಸೊ ಇಲ್ಲಿ ನಾವು ಮಿನಿಮಮ್ ಒಂದು ಮೂರ್ ಸ್ಪ್ರೇ ಮಾಡಬಹುದು ಇಲ್ಲ ಸರ್ ನಾನು ಮಾಡ್ತೀನಿ ಅಂದ್ರೆ ನಾಲ್ಕು ಸ್ಪ್ರೇ ಕೂಡ ಮಾಡ್ಕೋಬಹುದು ಎವ್ರಿ ಫಿಫ್ಟೀನ್ ಡೇಸ್ ಡ್ಯೂರೇಷನ್ ಅಲ್ಲಿ ನಾನು ಒಂದೊಂದು ಸಿಂಪಡಣೆಯನ್ನು ಮಾಡ್ತಾ ಹೋಗ್ಬೋದು ಸ್ಪ್ರೇ ಫೋಲಿಯರ್ ಅಪ್ಲಿಕೇಶನ್ ಓಕೆ ನಾಟಿ ಮಾಡಿದ ಹದಿನೈದನೇ ದಿನಕ್ಕೊಂದ್ಸಲ ಮೂವತ್ತನೇ ದಿನಕ್ಕೊಂದ್ಸಲ ದಿನಕ್ಕೊಂದ್ಸಲ ಅರವತ್ತನೇ ದಿನಕ್ಕೊಂದ್ಸಲ ಸೊ ನಾಲ್ಕು ಸ್ಪ್ರೇ ಕೊಟ್ಟಿದೀವಿ ಅವಶ್ಯಕತೆ ಇದ್ರೆ ನಾಲ್ಕು ಮಾಡಿ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ಅಟ್ಲೀಸ್ಟ್ ಮೂರಂತೂ ಸ್ಪ್ರೇ ಮಾಡಿದ್ರೆ ತುಂಬ ಬೆಟರ್ ಆಗುತ್ತೆ ಓಕೆ ಸೊ ಡೋಸೇಜ್ ಏನು ಓಕೆ ಮೊದಲು ಎರಡು ಸ್ಪ್ರೇ ಅಥವಾ ಒಂದು ತಿಂಗಳ ಒಳಗಡೆ ನೀವೇನು ಸ್ಪ್ರೇ ಕೊಡ್ತೀರಾ ಹದಿನೈದನೇ ದಿನ ಅಥವಾ ಮೂವತ್ತನೇ ದಿನದ ಒಳಗಡೆ ನೀವೇನಾದರೂ ಸ್ಪ್ರೇ ಕೊಡೋದಾದ್ರೆ ಡೋಸೇಜ್ ಬಂದ್ಬಿಟ್ಟು ಒಂದು ಲೀಟರ್ ನೀರಿಗೆ ಆಕ್ಟಿವ್ ಏಟಿ ಝೀರೋ ಪಾಯಿಂಟ್ ತ್ರೀ ಎಮ್ ಎಲ್ ಆಕ್ಟಿವ್ ಮ್ಯಾಕ್ಸ್ ಒಂದು ಎಂ ಎಲ್ ಆಕ್ಟಿವ್ ಝೈಮ್ ಒಂದು ಎಂ ಎಲ್ ಓಕೆ ನೆಕ್ಸ್ಟ್ ಒಂದು ತಿಂಗಳು ನಂತರ ನೀವೇನಾದರೂ ಸ್ಪ್ರೇ ಕೊಡ್ತೀರಾ ಅನ್ನೋದಾದ್ರೆ ಒಂದು ಲೀಟರ್ ನೀರಿಗೆ ಆಕ್ಟಿವ್ ಏಟಿ ಝೀರೋ ಪಾಯಿಂಟ್ ತ್ರೀ ಎಮ್ ಎಲ್ ಮ್ಯಾಕ್ಸ್ ಟು ಎಂ ಎಲ್ ಆಕ್ಟಿವ್ ಝೈನ್ ಟೂ ಎಂ ಎಲ್ ಆಕ್ಟಿವೈಟಿಯ ಡೋಸೇಜ್ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಝೀರೋ ಪಾಯಿಂಟ್ ತ್ರೀ ಎಮ್ ಎಲ್ ಇಸ್ ಮೋರ್ ದೆನ್ ಎನಫ್ ಪರ್ ಲೀಟರ್ ಓಕೆ ಸ್ಪ್ರೇ ಮಾಡೋ ಹಂತದಲ್ಲಿ ಈ ರೀತಿ ಡೋಸೇಜಲ್ಲಿ ನಾವು ಕೊಡಬಹುದು ಓಕೆ ನೆಕ್ಸ್ಟ್ ಡ್ರೆನ್ ಸೊ ನೀವೇ ಸ್ಪ್ರೇ ಮಾಡ್ತೀರಾ ಇನ್ನೊಂದು ನೀವು ನಾನು ಅವಾಗಲೇ ಒಂದು ಪಾಯಿಂಟ್ ಹೇಳಿದೆ ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ತೀರಾ ಕೆಮಿಕಲ್ ಕೆಮಿಕಲ್ ಫರ್ಟಿಲೈಸರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಕೊಟ್ಟಿದ್ದೇನಾಗುತ್ತೆ ಒಂದು ಬಿಸಿಲಿಗೆ ಅಥವಾ ಇನ್ ಕೇಸ್ ಜಾಸ್ತಿ ಮಳೆ ಬಂದ್ಬಿಡ್ತು ಅಂತಂದ್ರೆ ಅಥವಾ ಒಂದಿಷ್ಟು ರಾಸಾಯನಿಕ ಗೊಬ್ಬರ ನಾರ್ಮಲಿ ವೇಸ್ಟ್ ಆಗುವಂತದ್ದು ಇದ್ದೇ ಇರುತ್ತೆ ಓಕೆ ಸೊ ಅಲ್ಲಿ ಒಂದಿಷ್ಟು ಎನ್ ಪಿ ಕೆ ವೇರಿಯೇಷನ್ ಆಗೋ ಸಾಧ್ಯತೆ ಇರುತ್ತೆ ಹಂಗಂತ ಅಲ್ಲಿ ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ ಸೊ ಇನ್ನೊಂದು ಪ್ರೋಸೆಸ್ ಏನು ಅಂದ್ರೆ ನಿಮ್ಮ ಹತ್ರ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಅಂತ ಸಿಗುತ್ತೆ ಎನ್ ಪಿ ಕೆನಲ್ಲಿ ನಲ್ಲಿ ಇದನ್ನ ಏನ್ ಮಾಡಿ ಅಂತಂದ್ರೆ ಿಟಿ ಈ ಒಂದು ಬಯೋಸ್ಟೆಮಿಲೆಂಟ್ ಸೇವಿಡ್ ಎಕ್ಸ್ಟ್ರಾಕ್ಟ್ ಅನ್ನ ಸ್ಪ್ರೇ ಮಾಡೋ ಹಂತದಲ್ಲಿ ಈ ಎನ್ ಪಿ ಕೆ ವಾಟರ್ ಸಾಲ್ಯೂಬಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ನೀವು ರಸಗೊಬ್ಬರದಲ್ಲಿ ಕೊಟ್ಟಿದ್ದೇನಾದ್ರೂ ವೇರಿಯೇಷನ್ ಆಗಿದ್ರೆ ಅವಶ್ಯಕತೆ ಇರೋದು ಈ ವಾಟರ್ ಸಾಲ್ಯೂಬಲ್ ಫರ್ಟಿಲೈಸರ್ಸ್ ಅದನ್ನು ಫುಲ್ಫಿಲ್ ಮಾಡುತ್ತೆ ಓಕೆ ಇಲ್ಲಿ ನೀವು ನೈನ್ಟೀನ್ ನಾಲ್ ಯೂಸ್ ಮಾಡ್ಕೋಬಹುದು ಹದಿಮೂರು ಸೊನ್ನೆ ಅದನ್ನ ಯೂಸ್ ಮಾಡ್ಕೋಬಹುದು ಅಥವಾ ಸೊನ್ನೆ ಸೊನ್ನೆ ಐವತ್ತು ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬಹುದು ಸೊ ಮೇಜರ್ಲಿ ನೈನ್ಟೀನ್ ನಾಲ್ ಮತ್ತೆ ಹದಿಮೂರು ಸೊನ್ನೆ ಯೂಸ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅಂಡ್ ಇದನ್ನ ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ ಹಂಗೆ ಬಳಸ್ಕೋಬಹುದು ನಮ್ಮ ಪ್ರಾಡಕ್ಟ್ ಅನ್ನೇ ಮಿಕ್ಸ್ ಮಾಡ್ಕೊಂಡು ಬಳಸ್ಕೋಬಹುದು ಅಂಡ್ ನಿಮಗೆ ಇಲ್ಲಿ ಇನ್ನೊಂದು ಕ್ವಶನ್ ಬರ್ಬೋದು ಸರ್ ಆಕ್ಟಿವ್ ಮ್ಯಾಕ್ಸ್ಟಿವಿಸಮ್ ಆಕ್ಟಿವಿಟಿ ಮಿಕ್ಸ್ ಮಾಡ್ಬೇಕಾದ್ರೆ ಇದನ್ನು ಮಿಕ್ಸ್ ಮಾಡ್ತೀವಿ ಓಕೆ ಸೊ ಇದೇ ಟೈಮಲ್ಲಿ ಯಾವುದಾದ್ರೂ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕ ಏನಾದರೂ ಸ್ಪ್ರೇ ಮಾಡುವಂಥ ಸಂದರ್ಭ ಬಂದರೆ ಅದ್ರ ಜೊತೆ ಇದನ್ನ ಮಾಡ್ಕೋಬಹುದಾ ಖಂಡಿತವಾಗ್ಲೂ ಆಕ್ಟಿವೈಟಿ ಆಕ್ಟಿವ್ಯಾಕ್ಸ್ ಆಕ್ಟಿವೈಮ್ ಮತ್ತೆ ಇದ್ರ ಜೊತೆಗೆ ಆ ಹಂತದಲ್ಲಿ ಏನಾದರೂ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಏನಾದರೂ ಕೊಡೋ ಅಂತಹ ಸಂದರ್ಭ ಬಂದಿತ್ತು ಅಂತಂದ್ರೆ ಖಂಡಿತ ಅದ್ರ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಸ್ಬೋದು ನೋ ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ಸೊ ನಮ್ಮ ಹೆಮ್ಮೆಯ ಮೋದಿ ಕೇರ್ನ ಆಕ್ಟಿವಿಟಿ ಮ್ಯಾಕ್ಸ್ಟಿವ್ಸ್ ಡ್ರೆಂಚಿಂಗ್ ಅಂದ್ರೆ ಬೇಡಿಗೆ ಮಣ್ಣಿಗೆ ಕೊಡಿಸುವಂತದ್ದು ಯಾವಾಗ ಸೊ ಪರ್ಟಿಕ್ಯುಲರ್ಲಿ ಈ ಎರಡು ಹಂತದಲ್ಲಿ ನಾವು ಕೊಡಲೇಬೇಕಾಗತ್ತೆ ಒಂದು ತೊಂಬತ್ತನೇ ದಿನ ಬೀಜವನ್ನ ಬಿತ್ತನೆ ಮಾಡಿದ ತೊಂಬತ್ತು ದಿನಗಳ ನಂತರ ಒಂದು ಸಲ ಯಾಕೆಂದ್ರೆ ಅವಾಗ ಆ ಶುಂಠಿ ಏನಿರುತ್ತೆ ಅದ್ರದ್ದು ಇನಿಷಿಯೇಷನ್ ಮೊಳಕೆ ಬರ್ಲಿಕ್ಕೆ ಪ್ರಾರಂಭ ಆಗಿರುತ್ತದೆ ನೆಕ್ಸ್ಟ್ ನೂರ ಇಪ್ಪತ್ತನೇ ದಿನ ಅಂದ್ರೆ ಮೆಚುರೇಷನ್ ಸ್ಟೇಜ್ ಅಂತ ನಾವು ಏನು ಹೇಳ್ತೀವಿ ಸೊ ಆ ಒಂದು ಸ್ಟೇಜ್ಗೆ ಹೋಗ್ಲಿಕ್ಕೆ ರೆಡಿ ಆಗಿರ್ತದೆ ಸೊ ಈ ಎರಡು ಹಂತದಲ್ಲಿ ನಾವು ಡ್ರೆಂಚಿಂಗ್ ಅನ್ನ ಮಾಡಿಸೋದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಖಂಡಿತವಾಗ್ಲು ತುಂಬಾ ಬೆಟರ್ ರಿಸಲ್ಟ್ಸ್ ಬರುತ್ತೆ ಸೊ ಇಲ್ಲಿ ಡೋಸೇಜ್ ಏನು ಅಂತಂದ್ರೆ ಇನ್ನೂರು ಲೀಟರ್ ನೀರಿಗೆ ಆಕ್ಟಿವೇಟಿ ಹಂಡ್ರೆಡ್ ಎಮ್ ಎಲ್ ಓಕೆ ಕರೆಕ್ಟ್ ಆಗಿ ಕೇಳಿಸ್ಕೊಡಿ ಆಕ್ಟಿವ್ ಏಟಿ ಓನ್ಲಿ ಹಂಡ್ರೆಡ್ ಎಂ ಎಲ್ ಆಕ್ಟಿವ್ ಮ್ಯಾಕ್ಸ್ ಫೈವ್ ಹಂಡ್ರೆಡ್ ಎಮ್ ಎಲ್ ಆಕ್ಟಿವ್ ಡಿಸೈನ್ ಫೈವ್ ಹಂಡ್ರೆಡ್ ಎಂ ಎಲ್ ನೀಮ್ ಆಯಿಲ್ ಇಫ್ ನೀಡೆಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಏನ್ ಏನು ಅಂತಂದ್ರೆ ಒಂದು ಎಕ್ರೆಗೆ ಅಟ್ ಎನಿ ಕಾಸ್ಟ್ ನಾಲ್ಕರಿಂದ ಐದು ಬ್ಯಾರಲ್ ಡ್ರೆಂಚಿಂಗ್ ಮಾಡಿಸ್ಲೇಬೇಕು ಇದಕ್ಕಿಂತ ಕಮ್ಮಿ ಇಲ್ಲ ಜಾಸ್ತಿ ಮಾಡ್ತಾರ ಅವ್ರಿಷ್ಟ ಹಂಗಂತ ತುಂಬ ಜಾಸ್ತಿ ಅಲ್ಲ ಪ್ಲ ಪ್ಲಸ್ ಒನ್ ಆರ್ ಟು ಅಪ್ ಟು ತ್ರೀ ತನಕ ಮಾಡ್ಕೋಬಹುದು ಡಿಪೆಂಡಿಂಗ್ ಅವ್ರು ಎಷ್ಟು ಬೀಜ ಹಾಕಿದ್ದಾರೆ ಎಷ್ಟು ಡೆನ್ಸಿಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಿನಿಮಮ್ ನಾಲ್ಕರಿಂದ ಐದು ಬ್ಯಾರಲ್ ಪ್ಲಸ್ ಪ್ಲಸ್ ಟು ಟು ತ್ರೀ ಈಸ್ ಓಕೆ ಓಕೆ ಸೊ ನಾಲ್ಕರಿಂದ ಐದು ಬ್ಯಾರಲ್ ಅಷ್ಟು ಅಂದರೆ ಇನ್ನೂರು ಲೀಟರ್ ನಾಲ್ಕರಿಂದ ಐದು ಬ್ಯಾರಲ್ ಅಷ್ಟು ಒಂದು ಎಕರೆಗೆ ಡ್ರೆಂಚಿಂಗ್ ಮಾಡಿಸೋದು ಕಂಪಲ್ಸರಿ ಇಷ್ಟು ಮಾಡಿಸಿದ್ರೇ ನಿಮಗೆ ಬ್ಯೂಟಿಫುಲ್ ರಿಸಲ್ಟ್ ಬರೋದು ಓಕೆ ಸೊ ಇದು ಕಂಪಲ್ಸರಿ ಮಾಡಿಸ್ಬೇಕು ಓಕೆ ಒಂದು ಬ್ಯಾರಲ್ಲಿ ಎಷ್ಟು ಹಾಕಬೇಕು ಡೋಸೇಜ್ ಸ್ಕ್ರೀನ್ ಮೇಲೆ ಇದೆ ಓಕೆ ನೆಕ್ಸ್ಟ್ ಈ ವಿಡಿಯೋವನ್ನ ನೋಡ್ತಾ ಇರೋರು ಯಾರೇ ಇದ್ದರೂ ಸಹ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ ಅಂತವ್ರು ಯಾರೇ ಇದ್ದರೂ ಸಹ ಇದೇ ರೀತಿ ಬಳಸ್ಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಪೂರ್ವದಲ್ಲಿ ಏನ್ ಮಾಡ್ಬೇಕು ಅಂತ ನೋಡಿದ್ವಿ ರಾಸಾಯನಿಕ ಗೊಬ್ಬರವನ್ನ ಯಾವಾಗ ಯಾವಾಗ ಕೊಡಬೇಕು ಅಂತ ನೋಡಿದ್ವಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಕೊಡಬೇಕು ಅನ್ನೋದನ್ನ ನೋಡ್ಕೊಂಡ್ವಿ ನಮ್ಮ ಹೆಮ್ಮೆಯ ಮೋದಿಕೇರ್ ಕೃಷಿ ಉತ್ಪನ್ನಗಳನ್ನ ಯಾವ ರೀತಿ ಕೊಡಬೇಕು ಅಂತ ನೋಡಿದ್ವಿ ಸೊ ಈಗ ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಜೈವಿಕ ಗೊಬ್ಬರಗಳು ಸೊ ಇದನ್ನ ಯಾವ ಹಂತದಲ್ಲಿ ಕೊಡಬಹುದು ಅಂತಂದ್ರೆ ಬಿತ್ತನೆ ಮಾಡಿದ ಮೂವತ್ತು ದಿನಗಳ ನಂತರ ಒಂದು ಸಲ ಎ ಎಮ್ ಸಿ ಆರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಟಿಯಂ ಅಂತ ಏನ್ ಬರ್ತದೆ ಸೊ ನೈಟ್ರೋಜನ್ ಫಿಕ್ಸ್ ಮಾಡುವಂಥದ್ದು ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು ಒಂದಿಷ್ಟು ಸೂಕ್ಷ್ಮ ಪೋಷಕಾಂಶಗಳನ್ನ ಕರಗಿಸಿ ಗಿಡಗಳಿಗೆ ಕೊಡುವಂಥದ್ದು ಆಗಿರ್ಬೋದು ಇದನ್ನ ಮೂವತ್ತು ದಿನಗಳ ನಂತರ ಬೇಕಾದ್ರೆ ಒಂದು ಸಲ ನಾವು ಬಳಸ್ಕೋಬಹುದು ಓಕೆ ಐದು ಲೀಟರ್ ಪರ್ ಎಕರ್ ಹಂಗೆ ನಾವು ಬಳಸ್ಕೋಬಹುದು ಓಕೆ ನೆಕ್ಸ್ಟ್ ಇನ್ ಕೇಸ್ ನಿಮಗೆ ಅವಶ್ಯಕತೆ ಇತ್ತು ಅನ್ನೋದಾದ್ರೆ ಸೊ ನಾವಾಗ್ಲೇ ಏನು ಟ್ರೈಕೋಡರ್ಮ ಮತ್ತೆ ಸುಡೋಮೋನೋಸ್ ಏನ್ ಹೇಳಿದ್ವಿ ಅಂದ್ರೆ ಮಣ್ಣಿನಲ್ಲಿರುವಂತಹ ಶಿಲೀಂಧ್ರದ ಅಂಶವನ್ನ ಕೆಟ್ಟು ಬ್ಯಾಕ್ಟೀರಿಯಾ ಅಂಶವನ್ನ ನೈಸರ್ಗಿಕವಾಗಿ ನಾಶ ಮಾಡಿಬಿಟ್ಟು ಮತ್ತೆ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸೋ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸ್ಲಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ಇದು ಅವಶ್ಯಕತೆ ಇದ್ದಲ್ಲಿ ಮತ್ತೊಮ್ಮೆ ಬೇಕಾದ್ರೆ ಬಿತ್ತನೆ ಮಾಡಿದ ಅರವತ್ತು ದಿನಗಳ ನಂತರ ಎಕರೆಗೆ ಎರಡು ಕೆಜಿ ಟ್ರೈಕೋಡರ್ಮಾ ಎರಡು ಕೆಜಿ ಸುಡೋಮೊನೋಸ್ ಈ ಒಂದು ಡೋಸೇಜ್ ಅಲ್ಲಿ ಕೊಡ್ಕೋಬಹುದು ಇದು ತುಂಬಾ ಬಹಳ ಕಡಿಮೆ ಪ್ರೈಸ್ ಅಲ್ಲಿ ಸಿಗುವಂತದ್ದು ಬಹಳ ಏನ್ ಖರ್ಚಾಗೋದಿಲ್ಲ ಹಾಗಾಗಿ ಇದನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಸೊ ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡಿಕೊಂಡು ನೈಸರ್ಗಿಕ ವೇ ನಲ್ಲಿ ನಾವು ರೋಗಾಣುಗಳನ್ನ ರೋಗಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಿವೆಂಟ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತದೆ ಹಾಗಾಗಿ ಓಕೆ ನೆಕ್ಸ್ಟ್ ಸೊ ಇದಿಷ್ಟು ಕೂಡ ಜೈವಿಕ ಗೊಬ್ಬರಗಳನ್ನ ಕೊಡುವಂಥದ್ದು ಓಕೆ ಸೊ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಇಲ್ಲಿ ಏನೇನ್ ಬರುತ್ತೆ ಒಂದು ಬೀಜೋಪಚಾರ ಬಿತ್ತನೆ ಪೂರ್ವದಲ್ಲಿ ಏನ್ ಕೊಡಬೇಕು ಬಿತ್ತನೆ ನಂತರ ರಾಸಾಯನಿಕ ಗೊಬ್ಬರ ಏನೇನ್ ಕೊಡಬೇಕು ಸಿವಿಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮಿಲೆಂಟ್ಸ್ ಕಂಪಲ್ಸರಿ ಯಾವ ರೀತಿ ಕೊಡಬೇಕು ಬೇವಿನ ಎಣ್ಣೆ ಬೇವಿನ ಪುಡಿಯನ್ನ ಯಾವ ರೀತಿ ಬಳಸ್ಕೋಬೇಕು ಹೆಂಗೆಂಗ ಉಪಯೋಗ ಆಗುತ್ತೆ ನೆಕ್ಸ್ಟ್ ಜೈವಿಕ ಗೊಬ್ಬರವನ್ನ ಯಾವ ಹಂತದಲ್ಲಿ ಬಳಸ್ಕೋಬೇಕು ಸೊ ಇಷ್ಟನ್ನ ನಾವು ತಿಳ್ಕೊಂಡಿದೀವಿ ಸೊ ಇದಿಷ್ಟು ಕೂಡ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಓಕೆ ನೆಕ್ಸ್ಟ್ ಒಂದು ಮಲ್ಚಿಂಗ್ ಅಂತ ಮಾಡ್ತಾರೆ ಮಲ್ಚಿಂಗ್ ಅಂತಂದ್ರೆ ಏನಿಲ್ಲ ಸೊ ಮಣ್ಣನ್ನ ಏನಿರುತ್ತೆ ಸೊ ಆ ಮಣ್ಣನ್ನ ನಾವು ಸೊ ಗಿಡಗಳ ಒಂದು ಮುಖಾಂತರ ಅದನ್ನ ಕವರ್ ಮಾಡುವಂಥದ್ದು ಓಕೆನಾ ಸೊ ಈ ಮಲ್ಚಿಂಗ್ ಪ್ರೋಸೆಸ್ ಏನಿದೆ ಇದನ್ನ ಯಾವಾಗ ಯಾವಾಗ ಮಾಡಬೇಕು ಅಂತಂದ್ರೆ ಸೊ ಒಂದು ಬಿತ್ತನೆ ಮಾಡುವಂತ ಒಂದು ಹಂತದಲ್ಲಿ ಎಕರೆಗೆ ಒಂದು ಗ್ರೀನ್ ಲೀಫ್ ಹಸಿರಾಗಿರುವಂತ ಸಿಕ್ತು ಅಂತಂದ್ರೆ ಎಕರೆಗೆ ಒಂದು ನಾಲ್ಕ್ ಟನ್ ಅಷ್ಟು ಡ್ರೈ ಆಗಿರೋಕ್ ಸಿಕ್ತು ಅಂದ್ರೆ ಎಕರೆಗೆ ಒಂದು ಎರಡು ಟನ್ ಅಷ್ಟು ಬಳಸ್ಕೊಬೇಕಾಗತ್ತೆ ಸೊ ನಂತರ ಇದನ್ನ ನಲ್ವತ್ತೈದು ದಿನದಲ್ಲಿ ಒಂದು ಸಲ ತೊಂಬತ್ತು ದಿನದಲ್ಲಿ ಒಂದು ಸಲ ಸೊ ನಾವೇನು ಕರೆಕ್ಟ್ ಆಗಿ ಕಳೆಯನ್ನ ಕಿತ್ತು ಮಣ್ಣನ್ನ ಏರ್ಸಿ ಗೊಬ್ಬರವನ್ನ ಕೊಡ್ತೀವಿ ಈ ಹಂತದಲ್ಲೇ ಮಲ್ಚಿಂಗ್ ಮಾಡುವಂಥದ್ದು ಎರಡು ಪ್ರೋಸೆಸ್ ಓಕೆನಾ ಸೊ ಮಲ್ಚಿಂಗ್ ಮಾಡ್ಲಿಕ್ಕೆ ನಾವು ಅನೇಕ ರೀತಿ ಎಲೆಗಳು ನಮಗೆಲ್ಲ ಸಿಗ್ತದೆ ಸೊ ಭತ್ತದ್ ಸಿಗುತ್ತೆ ತೆಂಗಿನ ಸಿಗುತ್ತೆ ಕಬ್ಬಿಂದು ರಾಶಿ ಸಿಗ್ತದೆ ಆ ತೆಂಗಿನ ಸಿಗುತ್ತೆ ಮತ್ತೆ ಬಾಳೆ ಸಿಗುತ್ತೆ ಸೊ ಈ ತರ ನಿಮ್ಮ ಭಾಗದಲ್ಲಿ ನಿಮಗೆ ಯಾವ್ದು ಸಿಗುತ್ತೋ ನೀವು ಅದನ್ನ ಆಸ್ ಎ ಮಣ್ಣನ್ನ ಕವರ್ ಅಂದ್ರೆ ಮಲ್ಚಿಂಗ್ ಪ್ರೊಸೆಸ್ಗೆ ನೀವು ಅದನ್ನ ಬಳಸ್ಕೋಬಹುದು ಓಕೆ ಸೊ ಇದು ಮಲ್ಚಿಂಗ್ ಪ್ರೊಸೆಸ್ ಸೊ ನೆಕ್ಸ್ಟ್ ಕ್ರಾಪ್ ರೊಟೇಷನ್ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದನ್ನ ಶುಂಠಿ ಬೆಳೆದಿರೋರು ಕೂಡ ಒಂದಿಷ್ಟು ಜನ ಹೇಳಿರುವಂತದ್ದು ಸೊ ಏನು ಅಂತಂದ್ರೆ ಶುಂಠಿ ಏನಿದೆ ಮಣ್ಣಿನಿಂದ ಸಾಕಷ್ಟು ಪೋಷಕಾಂಶಗಳನ್ನು ತಗೊಳ್ತದೆ ಒಂದು ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರೋಗ ಎಷ್ಟು ಬರ್ತಿದೆ ಅಂತ ಗೊತ್ತಿದೆ ಅಂಡ್ ಅದಕ್ಕಿಂತ ಪ್ರಿವೆಂಟಿವಿಗೆ ಅಂತ ಅಥವಾ ರೋಗ ಬಂದ ಮೇಲೆ ಎಷ್ಟು ರಾಸಾಯನಿಕವನ್ನ ಕೊಟ್ಟಿರ್ತೀರ ರೋಗವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ನಿಮಗೆಲ್ಲ ಗೊತ್ತಿರುವಂಥದ್ದೇ ಸೊ ಹಾಗಾಗಿ ಮಣ್ಣಿನ ಫಲವತ್ತತೆ ಸಂಪೂರ್ಣವಾಗಿ ಹಾಳಾಗಿರ್ತದೆ ಓಕೆ ಸೊ ಈ ಸಂದರ್ಭದಲ್ಲಿ ನಾವು ಶುಂಠಿ ಬೆಳದ ತಕ್ಷಣ ಮತ್ತೆ ಅಗೇನ್ ಶುಂಠಿಯನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ಬೇರೆ ಯಾವುದಾದ್ರೂ ಒಂದು ಬೆಳೆಯನ್ನ ಮಾಡ್ಕೊಳ್ಳೋ ತುಂಬಾ ತುಂಬಾ ಉತ್ತಮ ಓಕೆ ಅದು ನೀವು ಲಾಭಕ್ಕೆ ಮಾಡ್ಕೊಳ್ತಿರೋ ಅಥವಾ ಮಣ್ಣನ್ನು ಸರಿ ಮಾಡ್ಕೊಳಕ್ ಮಾಡ್ತಿರೋ ಇಟ್ಸ್ ಓಕೆ ಬಟ್ ಯಾವ ಬಟ್ ಒಂದು ಕ್ರಾಪ್ ರೊಟೇಶನ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಏನ್ ಮಾಡ್ಕೋಬಹುದು ಅದನ್ನ ಮಾಡ್ಕೊಳ್ಳೋದು ತುಂಬಾ 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 ಉತ್ತಮ ಇಲ್ಲಿ ಈ ಕ್ರಾಪ್ ರೊಟೇಷನ್ ಮಾಡ್ಬೇಕಾದ್ರೆ ಕೆಲವೊಂದು ಆ ಬೆಳೆಗಳಿದೆ ಈ ಬೆಳೆಗಳಿಗೆ ಸೊರಗು ರೋಗ ಅಂತ ಬರುತ್ತೆ ಆ ಸೊರಗು ರೋಗ ಬರುವಂತಹ ಬೆಳೆಗಳನ್ನ ಯಾವ ಕಾರಣಕ್ಕೂ ನಾಟಿ ಮಾಡಬಾರ್ದು ಅಂದ್ರೆ ಟೊಮೊಟೊ ಆಲೂಗಡ್ಡೆ ಹಸಿರು ಮೆಣಸಿನ್ಕಾಯಿ ಬದ್ನೆಕಾಯಿ ಶೇಂಗಾ ಈ ತರ ಕೆಲವೊಂದಿಷ್ಟು ಅದೇ ಈ ತರದ್ದು ಯಾವ್ದನ್ನು ಅಂದ್ರೆ ಈ ತರ ಸೊರಗು ರೋಗ ಅಥವಾ ಫಂಗಲ್ ಡಿಸೀಸಸ್ ಅತಿ ಹೆಚ್ಚಾಗಿ ಬರುತ್ತದಲ್ಲ ಅಂತಹ ಬೆಳೆಗಳನ್ನ ಯಾವ ಕಾರಣಕ್ಕೂ ನಾಟಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಮತ್ತೆ ಮತ್ತೆ ಇಟ್ ಈಸ್ ಡೇಂಜರಸ್ ಮತ್ತೆ ನೀವೇನ್ ಮಾಡ್ದಂಗಾಗತ್ತೆ ಭೂಮಿಯಲ್ಲಿರುವಂತಹ ಆ ಫಂಗಲ್ ರೋಗಾಣುಗಳೇನಿರುತ್ತೆ ಫಂಗಸ್ ರೋಗಾಣುಗಳು ಅದಕ್ಕೆ ಮತ್ತೆ ನೀವಾಗೆ ಆಹಾರ ಕೊಟ್ಟಂಗೆ ಆಗ್ಬಿಡುತ್ತೆ ಓಕೆ ಹಾಗಾಗಿ ನೀವೇನ್ ಮಾಡಬೇಕು ಮರಗೆಣಸು ರಾಗಿ ಭತ್ತ ಎಳ್ಳು ಜೋಳ ಬೀನ್ಸ್ ಸೀಮೆ ಬದನೆ ಈ ತರ ಯಾವ್ದ್ರಲ್ಲಿ ಫಂಗಲ್ ಇನ್ಫೆಕ್ಷನ್ ಕಮ್ಮಿ ಇರುತ್ತೋ ಫಂಗಲ್ ಡಿಸೀಸಸ್ ಬರೋದಿಲ್ವೋ ಅದಷ್ಟು ಕಡಿಮೆ ಇರ್ತದೋ ಮತ್ತೆ ನಮ್ಮ ಮಣ್ಣನ್ನ ರೆಡಿ ಮಾಡುತ್ತೋ ಸೊ ಈ ತರದ ಒಂದು ಕ್ರಾಪ್ ರೊಟೇಷನ್ ಅನ್ನ ಮಾಡ್ಕೊಳ್ಳುವಂಥದ್ದು ಸೊ ತುಂಬಾ ಉತ್ತಮ ಓಕೆ ಸೊ ಇದು ತುಂಬಾ ತುಂಬಾ ಬೆಟರ್ ಪ್ರೋಸೆಸ್ ಇದನ್ನ ಮಾಡಿಕೊಂಡ್ರೆ ಒಳ್ಳೇದು ಬಟ್ ಇದ್ರ ಬಗ್ಗೆ ನಾವು ಮುಂದಿನ ತರಬೇತಿಯಲ್ಲಿ ಹೆಚ್ಚಿನ ಮಾಡೋಣ ಇವತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ನಮ್ಮ ಮೈನ್ ಟಾಪಿಕ್ ಓಕೆ ಸೊ ಇದ್ರ ಬಗ್ಗೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದಿಷ್ಟು ಡಿಟೇಲ್ ಇನ್ಫಾರ್ಮೇಶನ್ ಕೊಡೋಣ ಓಕೆ ಸೊ ಥ್ಯಾಂಕ್ ಯು ಸೊ ಈಗ ನಾನು ಒಂದಿಷ್ಟು ಇನ್ಫಾರ್ಮೇಶನ್ ನಿಮಗೆ ಏನ್ ಕೊಡೋದು ಅಂದ್ರೆ ಸೊ ಈ ವಿಡಿಯೋನ ನೋಡ್ತಾ ಇರೋ ಯಾರಿದ್ದೀರಾ ಸೊ ನಿಮ್ಗೆ ಅನಿಸ್ಬೋದು ಸರ್ ಶುಂಠಿಯಲ್ಲಿ ರೋಗ ನಿರ್ವಹಣೆ ಮಾಡುವಂತ ಹೇಗೆ ಸೊ ಈಗ ನಾನು ಏನೇನು ಹೇಳ್ತಾ ಹೋಗ್ತೀನಿ ಇದೆಲ್ಲ ವಿಚಾರವನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಯೂಟ್ಯೂಬ್ ವಿಡಿಯೋ ಏನಿರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರದ್ದು ಎಲ್ಲದರದ್ದು ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡ್ಕೋಬಹುದು ಒಂದೊಂದಾಗಿ ಓಕೆ ಸೊ ಶುಂಠಿಯಲ್ಲಿ ಬರುವಂತ ಎಲೆ ಚುಕ್ಕಿ ರೋಗ ಹಸಿರು ಕೊಳೆ ಕೆಂಪು ಕೊಳೆ ಕೊಳೆ ಅಂತ ಕೊಳೆ ರೋಗ ಏನು ಬರುತ್ತೆ ಇವೆಲ್ಲವೂ ಗುಣಲಕ್ಷಣಗಳೇನು ಪರಿಹಾರ ಏನು ಅವೆಲ್ಲವನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲಿಂಕ್ ಕೊಟ್ಟಿದೀನಿ ನೆಕ್ಸ್ಟ್ ಕೃಷಿಯಲ್ಲಿ ಬೇವಿನ ಪುಡಿ ಮತ್ತು ಬೇವಿನ ಎಣ್ಣೆಯ ಬಳಕೆ ಯಾಕೆ ತುಂಬಾ ಮುಖ್ಯ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೆ ಹಾಗೆ ನಮ್ಮ ಮೋದಿಕೆಯನ್ನ ಹೆಮ್ಮೆಯ ಸ್ವದೇಶಿ ಕೃಷಿ ಉತ್ಪನ್ನಗಳಾಗಿರುವಂತಹ ಆಕ್ಟಿವ್ ಏಟಿ ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಝೈನ್ ಸೊ ಈ ಪ್ರಾಡಕ್ಟಿನ ಡಿಟೇಲ್ಡ್ ಇನ್ಫಾರ್ಮೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸೊ ದಯವಿಟ್ಟು ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಓಕೆ ಸೊ ಇಷ್ಟು ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಕೂಡ ಒಂದು ಎಕರೆ ಶುಂಠಿಯಲ್ಲಿ ಅದ್ಭುತವಾದಂತ ಇಳುವರಿಯನ್ನು ತಗೊಂಡು ಮಣ್ಣಿನ ಫಲವತ್ತತೆಯನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಪಾಡಿಕೊಂಡು ಅದ್ಭುತವಾದಂತ ಇಳುವರಿಯನ್ನು ತಗೊಳ್ಳಿಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ವೇ ಓಕೆ ಸೊ ಇದಿಷ್ಟು ಸಹ ಶುಂಠಿ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕ್ರಮ ರೋಗ ನಿರ್ವಹಣೆ ಮತ್ತು ಮತ್ತೊಂದಿಷ್ಟು ವಿಚಾರಗಳ ಮಾಹಿತಿಯನ್ನು ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅದನ್ನು ನೋಡ್ಕೊಡಿ ಓಕೆ ಥ್ಯಾಂಕ್ ಯು